महालक्ष्मी नमस्तुभ्यं नमस्तुभ्यं सुरेश्वरी हरिप्रिये नमस्तुभ्यं नमस्तुभ्यं च दयानिधे सौंदर्ये नमस्तुभ्यं नमस्तुभ्यं च सर्वदे सर्वभूतहितार्थाय वसुवृष्टिं सदा कुरु Oh!
ಕಣ್ ಕಾಣಿಸಲ್ವನೋ ಮನೇಲಿ ಹೇಳಿ ಬಂದಿದ್ಯಾ ಸಾಯಕ್ ಬೇರೆ ಯಾವ ಗಾಡಿನ ಸಿಗ್ಲಿಲ್ವನೋ ಕುರುಡ ಹೌದು ಕುರುಡಾನೆ ಆದ್ರೂ ನ್ಯಾಯವಾಗಿ ಫುಟ್ಪಾತ್ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀನಿ ರೋಡ್ ಮೇಲೆ ಗಾಡಿ ಓಡಿಸ್ಕೊಂಡು ಹೋಗ್ಬೇಕಾಗಿರೋ ನೀನು ಈ ರೀತಿ ಫುಟ್ಪಾತ್ ಮೇಲೆ ಬಂದು ಕಣ್ಣಿದ್ದು ನನ್ನನ್ನೇ ದಬಾಯಿಸ್ತಿದ್ಯಲ್ಲ ಕುರುಡ ನಾನಾ ನೀನಾ ಒಳೆ ಮಗನೇ ಅಲ್ಲ ಅದು ಏಯ್ ಹೊಡೆದ ಅಂದ್ರೆ ವರ್ಷಾನುಗಟ್ಟಲೆ ಸರ್ಕಾರಿ ಆಸ್ಪತ್ರೆ ಆಸ್ಕೆ ಮೇಲೆ ಬಿದ್ದಿರ್ಬೇಕಾಗತ್ತೆ ಹುಷಾರ್ ತಪ್ಪಾಯ್ತಣ್ಣ ಜವಾಬ್ದಾರಿ ಅನ್ಕೊಂಡಿದ್ದಾರೆ ಕಳ್ತನ ಆದ್ರೆ ಪೊಲೀಸ್ ನೋಡ್ಬೇಕು ಲೂಟಿ ಆದ್ರೆ ಪೊಲೀಸ್ ನೋಡ್ಬೇಕು ಖೂನಿ ಆದ್ರೂ ಪೊಲೀಸ್ ನೋಡ್ಬೇಕು ಮಂತ್ರಿಗಳ ಮನೆಯಲ್ಲಿ ತಿಥಿ ಆಗ್ಲಿ ಮದುವೆ ಆಗ್ಲಿ ಅದಕ್ಕೂ ಪೊಲೀಸ್ ನೋಡ್ಬೇಕು ಎಸ್ಟೇಟ್ ಅಲ್ಲಿ ಒಬ್ಬ ವಾಚ್ಮನ್ ಅಂತ ಇರ್ತಾನೆ ಅಲ್ಲೇನಾದ್ರೂ ಹೆಚ್ಚು ಕಮ್ಮಿ ಇದೆ ಅದಕ್ಕೂ ಪೊಲೀಸ್ ನವರೇ ಜವಾಬ್ದಾರರು ಏನ್ ಪೊಲೀಸ್ ನವರು ಬೇಕಾಬಿಟ್ಟಿ ಸಿಕ್ಬಿಟ್ಟಿದ್ದಾರೆ ಇವ್ರಿಗೆ ಬಟನ್ ಹಾಕೊಳ್ಳಯ್ಯ ಎಸ್ ಸರ್ ನೀವೇನ್ರಿ ಚೀಫ್ ಮಿನಿಸ್ಟರ್ ಫೋನ್ ಬಂದ್ರೆ ಹೋಮ್ ಮಿನಿಸ್ಟರ್ ಫೋನ್ ಬಂದ್ರೆ ನನಗೆ ಟೆನ್ಷನ್ ಇರುತ್ತೆ ನನ್ನ ಹಿಂದಿನ ಸುತ್ತಾಗ್ತಾ ಇದ್ದೀರಲ್ಲ ನಿಮ್ಗೇನು ಬೇರೆ ಕೆಲಸ ಇಲ್ವಾ ಗೋನ್ ಅಟೆಂಡ್ ಯುವರ್ ಡ್ಯೂಟಿ ಐತೆ ನೋಡಿದೀನಿ ಇಳಿಸ್ರಿ ಕೈ ಗುಡ್ ಮಾರ್ನಿಂಗ್ ಸರ್ ನೀವೇನ್ರಿ ಯಾವನ್ರಿ ಕೂರಿಸ್ಕೊಂಡಿದ್ದೀರಿ ಅಲ್ಲಿ ರಸ್ತೆಯಲ್ಲಿ ಮಗು ಲಾರಿಗೆ ಸಿಕ್ಕಿ ಸಾಯ್ತಿತ್ತಂತೆ ಅದನ್ನ ಉಳಿಸಿ ನಮ್ಗೆ ಒಪ್ಸಕ್ ತಂದಿದ್ದಾರೆ ಲಾರಿಯಿಂದ ಸೇವ್ ಮಾಡ್ದ ಇಲ್ಲ ಕಿಡ್ನಾಪ್ ಮಾಡ್ತಿದ್ದ ಅದನ್ನ ವಿಚಾರಿಸೋಷ್ಟು ಬುದ್ಧಿ ಇಲ್ಲ ನಿಮ್ಗೆ ಏನ್ರಿ ಏನ್ರಿ ಇದು ಮಗುನ ಟೇಬಲ್ ಮೇಲೆ ಕೂರಿಸಿದೀರಾ ಇದನ್ನೇನ್ ಪೊಲೀಸ್ ಆಫೀಸ್ ಅನ್ಕೊಂಡಿದ್ದೀರಾ ಧರ್ಮದ ಆಸ್ಪತ್ರೆ ಅನ್ಕೊಂಡಿದ್ದೀರಾ ಇಳಿಸ್ರಿ ಮಗುನ ಕೆಳಗೆ ಎಳೆಯ ಮೇಲೆ ಮಹೇಂದ್ರ ನೀನು ನಾನು ಅಶೋಕ ಕಣು ಗೊತ್ತಾಯ್ತು ಎಲ್ಲಿ ಹೋಗಿದ್ಯೋ ಇಷ್ಟು ದಿವಸ ಎಲ್ಲಿ ಹೋಗಿದ್ಯೋ ಹೇಗಿದ್ಯೋ ನೀನ್ ಹೇಗಿದ್ಯಾ ನಾನ್ ಚೆನ್ನಾಗಿದ್ದೀನಿ ನನ್ನ ವಿಷಯ ಬಿಡು ಅಲ್ವಲ್ಲೇ ಅಲ್ವೋ ಕಣ್ ಕಳ್ಕೊಂಡ ತಕ್ಷಣ ಸ್ನೇಹನು ಕಳೆದು ಹೋಗ್ಬೇಕನೋ ಎಲ್ಲಿ ಹೋಗಿದ್ಯೋ ಇಷ್ಟು ದಿವಸ ಪ್ಲೀಸ್ ಮಹೇಂದ್ರ ಹೇಳು ಹೇಗಿದ್ಯಾ ನೀನು ಹೇಳೋದು ನೋಡು ಮಗು ತಪ್ಸ್ಕೊಂಡ್ಬಿಟ್ಟಿದೆ ಅದನ್ನ ವಿಚಾರಿಸಿ ನನ್ನ ಜೊತೆ ಹತ್ರ ಅದೆಲ್ಲ ನಾ ವಿಚಾರಿಸ್ತೀನಿ ಫಸ್ಟ್ ನನಗೆ ನಿನ್ ವಿಷಯ ಹೇಳು ಎಲ್ಲಿದ್ದೆ ಏನ್ ಮಾಡ್ತಿದ್ದೆ ಪ್ಲೀಸ್ 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 ಡೂ ಯೋರ್ ಡ್ಯೂಟಿ ಡೂ ಯೋರ್ ಡ್ಯೂಟಿ ಪ್ಲೀಸ್ ಓಕೆ ಪಾಪಾ ನಿನ್ನ ಹೆಸರೇನಮ್ಮ ಶಾಲಿನಿ ನಿಮ್ಮ ಮನೆ ಎಲ್ಲಿದೆಮ್ಮ ಮೇಘಧಾಮ ಎಸ್ಟೇಟ್ ಡಾಕ್ಟರ್ ಬೆಳ್ಳಿಯಪ್ಪ ಅವರ ಮೊಮ್ಮಗಳು ಮೈ ಗಾಡ್ ಯಾಕೆ ಅಶೋಕ್ ಮಹೇಂದ್ರ ಈ ಮಗು ನಿನಗೆ ಗೊತ್ತಾ ಮಹೇಂದ್ರ ನಿನ್ನೆ ರಾತ್ರಿ ಆ ಎಸ್ಟೇಟ್ ನಲ್ಲಿ ಈ ಮಗು ತಾಯಿ ಕೊಲೆಯಾಗಿದೆ ಓ ಸೋ ಸಾರಿ ಮಮ್ಮಿ ಏನು ಆಗಿಲ್ಲ ಇಲ್ಲ ಮಮ್ಮಿ ಏನು ಆಗಿಲ್ಲ ಅಳ್ಬಾರ್ದು ಅಳ್ಬಾರ್ದು ಅಮ್ಮ ಶಾರದಾ ಏನಿದೆಲ್ಲ ಏನಾಯ್ತು ನನ್ನ ಸೊಸೆಗೆ ನಿನ್ನೆ ರಾತ್ರಿ ಆಕೆ ಕೊಲೆಯಾಗಿದೆ ಡಾಕ್ಟ್ರೆ ಮಹಜರ್ ಮುಗಿಯೋವರೆಗೂ ಒಳಗಡೆ ಯಾರು ಹೋಗ್ಬಾರ್ದು ಶಾಲಿನಿ ಅಳ್ಬೇಡಮ್ಮ ಅಳ್ಬೇಡ ಅಳ್ಬೇಡ ನಮ್ಮನ್ನೆಲ್ಲ ತಬ್ಲಿ ಮಾಡ್ಬಿಟ್ಟು ಹೋಗ್ಬಿಟ್ಲಲ್ಲಮ್ಮ ಮಹೇಂದ್ರ ಎಸ್ ಕಮ್ ಈ ಟೆಲಿಫೋನ್ ವೈರ್ ಮೇಲೆ ರಕ್ತದ ಕಣಗಳು ಸ್ಕಿನ್ ಟಿಶ್ಯೂಸ್ ಕಾಣ್ತಾ ಇದೆ ಸರ್ ಅಂದ್ರೆ ಆ ಕೊಲೆಗಾರ ಆಕೆನ ಟೆಲಿಫೋನ್ ವೈರ್ ಇಂದ ಕೊಲೆ ಮಾಡಕ್ ಪ್ರಯತ್ನ ಪಟ್ಟಿರ್ಬೇಕು ಟೆಲಿಫೋನ್ ವೈರ್ ಇಂದ ಈಕೆನ ಕೊಲೆ ಮಾಡುತ್ತಿದ್ರೆ ಕತ್ತಿನ ಮೇಲೆ ರಕ್ತ ಹೆಪ್ಪಿಟ್ರು ಗುರುತಿರ್ಬೇಕಾಗಿತ್ತು ಇಲ್ಲ ತನ್ನ ಕೊಲ್ಲಕ್ ಬಂದವನಿಂದ ಆತ್ಮರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಈಕೆನೆ ಟೆಲಿಫೋನ್ ವೈರ್ ಇಂದ ಅವನ್ನ ಕೊಲೆ ಮಾಡಕ್ ಪ್ರಯತ್ನ ಪಟ್ಟಿರಬಹುದು ಅಂತೀಯ ಆಹಾ ನೋ ಚಾನ್ಸ್ ಆ ರೀತಿ ನಡೆದಿದ್ರೆ ಟೆಲಿಫೋನ್ ವೈರನ ಗುರುತು ಈಕೆ ಕೈ ಮೇಲೆ ಇರಬೇಕಾಗಿತ್ತು ಇಲ್ಲ ಟೆಲಿಫೋನ್ ವೈರ್ಗೂ ಈಕೆ ಕೊಲೆಗೆ ಯಾವ ಸಂಬಂಧನೂ ಇಲ್ಲ ಬಾಡಿಯ ಕೊದ್ದಿಯಾಗಿದೆ ನಿನ್ನೆ ರಾತ್ರಿ ಎಲ್ಲ ಮಳೆ ಬರ್ತಿತ್ತಲ್ಲ ಅಂದ್ರೆ ಕೊಲೆಯಾಗಕ್ ಮುಂಚೆ ಈಕೆ ಮಳೆಯಲ್ಲಿ ನೆಂದಿರ್ಬೇಕಂತೀಯ ಅಶೋಕ್ ಇದು ಮೀನ್ ತಾನೆ ಹೌದು ಕಲರ್ ಮೀನು
ಹಾಗಾದ್ರೆ ರೂಮ್ ಅಲ್ಲಿ ಫಿಶ್ ಟ್ಯಾಂಕ್ ಇರಬೇಕಲ್ಲ. ಹಾ ಇದೆ. ಅದರಲ್ಲಿ ನೀರಿದೆಯಾ? ಹಾ ಇದ್ದೇ ಇದೆ. ಖಂಡಿತವಾಗ್ಲಿ ಜನ ಆ ನೀರಲ್ಲೇ ಮುಳ್ಚಿ ಸಾಯ್ತಿರ್ಬೇಕು. ಒಂದು ಒಲೆ ಇದೆ. ಒಂದು ಒಲೆ ಇಲ್ಲಿಲ್ಲ. ಎಸ್, ಈ ಒಲೆ ಈಕಿದ್ದೇನೆ ಮಹೇಂದ್ರ. ಬಟ್ ಇಷ್ಟು ಸಣ್ಣ ಫಿಶ್ ಟ್ಯಾಂಕ್ ನಲ್ಲಿ ಒಂದೆರಡು ನಿಮಿಷ ತಲೆನ ಮಾತ್ರ ಮುಳುಗಿಸಿದ್ರೆ ಸಾಕಲ್ವಾ ಶೋಕ್? ಸೊ ಆಕೆ ನನ್ನ ನೀರಲ್ಲಿ ಮುಳುಗಿಸಿ ಸಾಯಿಸಿದ್ದಾರೆ. ಆಫೀಸರ್, ಇದನ್ನು ಫಾರೆನ್ಸಿಕ್ ಎಕ್ಸಾಮಿನೇಷನ್ ಕಳಿಸಿ. ಓಕೆ ಸರ್. ಎಕ್ಸ್ಕ್ಯೂಸ್ ಮೀ. ನನಗೆ ಗೊತ್ತಿತ್ತು ಮಾರಾಯ. ಡಾಕ್ಟ್ರೆ, ನಿನ್ನೆ ರಾತ್ರಿ ನೀವು ಊರಿನಲ್ಲಿ ಇರಲಿಲ್ವಾ? ನನ್ನ ಮಗಳನ್ನ ಕರ್ಕೊಂಡು ಬರೋಕೆ ಊರಿಗೆ ಹೋಗಿದ್ದೆ. ಇವರೆಲ್ಲ? ಅವರೆಲ್ಲ ತಮ್ಮ ತಮ್ಮ ಕೆಲಸ ಮುಗಿದ್ಮೇಲೆ ಕ್ವಾರ್ಟರ್ಸ್ಗೆ ಹೊರಟೋಗ್ತಾರೆ. ವಾಚ್ಮನ್ ಇಲ್ವಾ? ಇದಾನಂತೆ ಒಬ್ಬ ಆಸ್ಮಾ ಪೇಷಂಟ್. ಮಳೆಗಾಲದಲ್ಲಿ ಎರಡು ದಿನ ಬಂದ್ರೆ 20 ದಿನ ಬರಲ್ವಂತೆ. ಡಾಕ್ಟ್ರೆ, ನೀವು ಊರಿಗೆ ಹೋಗುವಾಗ ಮಗು ಮನೆಯಲ್ಲೇ ಇತ್ತ? ಇತ್ತು. ಬಟ್ ಮಗು ಮಹೇಂದ್ರಂಗೆ ರಸ್ತೆಯಲ್ಲಿ ಸಿಕ್ತು. ಕೊಲೆಯಾಗಿದ್ದನ್ನ ಮಗು ನೋಡ್ತು ಅಂತ ಮಗುನ ಕಿಡ್ನಾಪ್ ಮಾಡಿದ್ರ? ಅಥವಾ ಮಗುನ ಕಿಡ್ನಾಪ್ ಮಾಡಕ್ ಬಂದಾಗ ತಾಯಿ ನೋಡಿದ್ಲು ಅಂತ ಆಕೇನ್ ಕೊಲೆ ಮಾಡಿದಾರ? ಆ ಮಗುವಿಗೆ ನಿದ್ದೆಯಲ್ಲಿ ನಡೆಯುವ ಕಾಯಿಲೆ ಉಂಟು. ನನಗ್ ಮಗು ಸಿಕ್ಕಿದ್ದು ಸಿಟಿಯಲ್ಲಿ. ಈ ಎಸ್ಟೇಟ್ಗೂ ಸಿಟಿಗೂ 8 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಅಷ್ಟು ದೂರ ಮಗು ನಿದ್ದೆಲ್ಲಿ ನಡೆಯಕ್ ಸಾಧ್ಯನೇ ಇಲ್ಲ. ನಿನ್ನೆ ರಾತ್ರಿ ಪೂರ್ತಿ ಮಳೆ. ಮಳೆಯಲ್ಲಿ 2 ಹೆಜ್ಜೆ ಇಟ್ಟರೆ ಸಾಕು, ಮಗುಗೆ ಎಚ್ಚರಾಗೋಗುತ್ತೆ. ಅದು ಅಲ್ಲದೆ ಮಗು ನೆಂದಿರಲಿಲ್ಲ. ಅಂದ್ರೆ ಮಗುನ ವೆಹಿಕಲ್ ನಲ್ಲಿ ಕಿಡ್ನಾಪ್ ಮಾಡಿದ್ದಾರೆ ಅಂತ್ಯಾ? ಶೋರ್. ಡಾಕ್ಟ್ರೆ, ನಿಮ್ದಾದ್ರೂ ವೆಹಿಕಲ್ ಮಿಸ್ ಆಗಿದೆಯಾ? ಬೆಳಿಗ್ಗೆ ನೋಡಿದಾಗ ಒಂದು ಅಂಬಾಸಡರ್ ಕಾರ್ ಮಿಸ್ ಆಗಿತ್ತು ಸರ್. ಅದೇ ಕಾರ್ ನಲ್ಲೇ ಕೊಲೆಗಾರ ಮಗುನ್ ಕಿಡ್ನಾಪ್ ಮಾಡಿದಾನೆ. ಕಾರ್ ಡ್ರೈವ್ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಕೊಲೆಗಾರನ ಮುಖನ ಖಂಡಿತ ಮಗು ನೋಡಿರುತ್ತೆ. ಮಗುನ ವಿಚಾರಿಸು. ಪಾಪ, ರಾತ್ರಿ ನೀ ಯಾರ ಜೊತೆ ಹೋಗಿದ್ದೆ? ಬೆಳಗ್ಗೆ ಎಲ್ಲಿದ್ದೆ? ಅಂಕಲ್, ನನ್ಗೆ ಎಚ್ಚಾದಾಗ ಅಂಕಲ್ 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 ಮಮ್ಮಿ ಅಂಕಲ್ ಅಂಕಲ್ ಮಮ್ಮಿ ಮಮ್ಮಿ. ಆ ಅಂಕಲ್ ನೋಡಕ್ ಹೇಗಿದ್ರಮ್ಮ? ಅವರು ಸ್ಟೇರಿಂಗ್ ಮೇಲೆ ಮಲ್ಕೊಂಡಿದ್ರು. ಅವ್ರ ಮುಖನೇ ನಂಗ್ ಕಾಣ್ಲಿಲ್ಲ. ಹೋಗ್ಲಿ, ಯಾವ ತರ ಬಟ್ಟೆ ಹಾಕೊಂಡಿದ್ರು? ರೇನ್ ಕೋಟ್ ಹಾಕೊಂಡಿದ್ರು, ಹ್ಯಾಟ್ ಹಾಕೊಂಡಿದ್ರು. ಹಲೋ ಶಾಲಿನಿ. ಅಂಕಲ್ ಅಂಕಲ್. ಯುವರ್ ಮದರ್ ಇಸ್ ಡ್ಯಾಡ್. ಪ್ರಾಣ ಕೊಡೋನು ದೇವ್ರೆ, ಪ್ರಾಣ ತಗೊಳೋನು ದೇವ್ರೆ. ಎಕ್ಸ್ಕ್ಯೂಸ್ ಮಿ ಸರ್, ಇಲ್ಲಿ ಯಾರು ಇರ್ಕೊಡ್ದು, ದಯವಿಟ್ಟು ಆ ಕಡೆ ಹೋಗ್ತೀರಾ? ಓಕೆ ಓಕೆ. ಏನಮ್ಮ, ಆಗ್ಲಿ ಕಾರ್ನಲ್ಲಿ ಕೋಟು ಹ್ಯಾಟು ಹಾಕೊಂಡಿದ್ದ ಅಂಕಲ್ನ ನೋಡ್ದೆ ಅಂತ ಹೇಳ್ದಿಲ್ಲ, ಇವ್ರೇನಾ? ಅವ್ರ ಮುಖ ನಂಗೆ ಕಾಣ್ಲಿಲ್ಲ ಅಂತ. ಡೋಂಟ್ ವರಿ ಡಾಕ್ಟರ್, ಜೀವನ ನಶ್ವರ, ಯಾವುದು ಶಾಶ್ವತ ಅಲ್ಲ. ಮಿಸ್ಟರ್ ಅಶೋಕ್, ಇವ್ರು ನಮ್ಮ ನೇಬರ್ ಮೇಜರ್ ಡಿಸೋಜಾ ಅಂತ. ರಿಟೈರ್ಡ್ ಮೇಜರ್ ಡಿಸೋಜಾ, ನೈಸ್ ಟು ಮೀಟ್ ಯು. ಹುಟ್ಟದವನು ಒಂದಲ್ಲ ಒಂದಿನ ಸಾಯಲೇಬೇಕು. ಡಾಕ್ಟ್ರೆ, ನನಗನ್ನಿಸ್ತಾ ಇದೆ ಮಗು ಲೈಫಗ್ ತುಂಬಾ ಡೇಂಜರ್ ಇದೆ ಅಂತ. ಅದಕ್ಕೊಬ್ಬ ಸೆಕ್ಯೂರಿಟಿ ಬೇಕೇ ಬೇಕು. ನಾಳೆಯಿಂದ ನಿಮ್ಮನೆ ಹೊರಗಡೆ ಒಂದಿಬ್ರು ಕಾನ್ಸ್ಟೇಬಲ್ಗಳನ್ನ ಮಫ್ತಿನಲ್ಲಿ ಪೋಸ್ಟ್ ಮಾಡ್ತಾ ಇದ್ದೀನಿ. ಅದಕ್ಕಿಂತಲೂ ಹೆಚ್ಚಾಗಿ ಮಗು ರಕ್ಷಣೆಗೆ ಯಾವಾಗಲೂ ಜೊತೆಲಿ ಮನೆಯಲ್ಲಿ ಇರೋದಕ್ಕೆ ಒಬ್ಬ ಸೆಕ್ಯೂರಿಟಿ ಆಫೀಸರ್ ಬೇಕೇ ಬೇಕು. ಅದಕ್ಕೆ ನನಗೆ ನಿಮ್ಮ ಸಹಕಾರ ಬೇಕು. ಆಗಲಿ ಸರ್. ಆಫೀಸರ್ ಸರ್, ಮಹಾಜರೆಲ್ಲ ಮುಗಿತಾ? ಇನ್ನೇನು ಮುಗಿತಾ ಬಂತು ಸರ್. ಬಾಡಿನ ಪೋಸ್ಟ್ ಮಾರ್ಟಮ್ ಕಳ್ಸಕ್ಕೆ ಏರ್ಪಾಟು ಮಾಡಿ. ಎಸ್ ಸರ್. ಮಹೇಂದ್ರ, ನಡಿ ಹೋಣ. ಬೈ ದ ವೇ ಡಾಕ್ಟ್ರೆ, ಇವನು ನನ್ನ ಸ್ನೇಹಿತ ಮಹೇಂದ್ರ ವರ್ಮ ಅಂತ. ಪೇಪರ್ನಲ್ಲಿ ಓದಿರ್ಬೋದು. ಬೇಕಾದಷ್ಟು ಕೇಸ್ಗಳನ್ನ ಸಾಲ್ವ್ ಮಾಡಿ ಗೋಲ್ಡ್ ಮೆಡಲ್ಗಳನ್ನ ತಗೊಂಡಿರೋ ಆಫೀಸರ್. ರಿಗೆ ಕಣ್ಕಾಣಲ್ಲ. ಐ ಆಮ್ ಸೋ ಸಾರಿ. ಇಟ್ಸ್ ಆಲ್ ರೈಟ್. ಅಶೋಕ್, ಅಶೋಕ್, ಈ ಕೇಸ್ನ ಸಾಲ್ವ್ ಮಾಡೋಕ್ಕೆ ನಾನು ಹೆಲ್ಪ್ ನಿನಗೆ ಬೇಕು ಅಂದಿಲ್ಲ. ನನ್ನ ಜೀವನದಲ್ಲಿ ಯಾವತ್ತೂ ಯಾರನ್ನೂ ಯಾವ ಥರ ಸಹಾಯನೂ ಕೇಳಿರಲಿಲ್ಲ. ಏನಾಗ್ಬೇಕು ಹೇಳೋ. ಅಲ್ಲ, ಯಾರನ್ನೋ ಕರ್ಕೊಂಡ್ಬಂದು ಸೆಕ್ಯೂರಿಟಿ ಆಫೀಸ್ ಆದ್ರೂ ಮಾಡ್ತೀನಂದಿಲ್ಲ, ಆ ಪೋಸ್ಟ್ನ ನನ್ಗೆ ಯಾಕೆ ಕೊಡಬಾರ್ದು? ಪ್ಲೀಸ್ ಕಣೋ,
ಈ ಅವಕಾಶ ನನಗೆ ಮಾಡ್ಕೊಡು ಪ್ಲೀಸ್ ಕಣು ಪ್ಲೀಸ್. ಓಕೆ ಓಕೆ ಮಾಡ್ಕೊಡ್ತೀನಿ ಇರು. ಡಾಕ್ಟರ್ ಬೆಳ್ಳಪ್ಪ ಸರ್, ನಿಮ್ಮ ಮಗು ರಕ್ಷಣೆಗೆ ಒಬ್ಬ ಸೆಕ್ಯೂರಿಟಿನ ಅಪಾಯಿಂಟ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ. ಹೌದು. ಇವತ್ತಿನಿಂದ ಮಹೇಂದ್ರ ವರ್ಮ ನಿಮ್ಮ ಮಗುಗೆ ರಕ್ಷಣೆ ಕೊಡ್ತಾನೆ. ಈ ರಿಪೋರ್ಟ್ ನಮ್ಮ ಮಹೇಂದ್ರ ವರ್ಮ ಅಲ್ಲೇ ಅರ್ಧ ನಿಮಿಷದಲ್ಲೇ ಹೇಳ್ದ. ಇದಕ್ಕೊಬ್ಬ ಎಕ್ಸ್ಪರ್ಟು, ಅವನಿಗೊಂದು ಲ್ಯಾಬ್, ಅಸಿಸ್ಟೆಂಟು, ಸಂಬಳ, ಎಲ್ಲ ಟೈಮ್ ವೇಸ್ಟು. ಆಯ್ತೇನ್ರಿ ಆ ಕೆಲಸ? ಆಯ್ತು ಸರ್. ನೀವು ಬನ್ರಿ ಇಲ್ಲಿ. ಏನ್ರಿ ನಿಮ್ಮ ಹೆಸರು? ಕರಿಯಪ್ಪ. ಏನ್ ಕೆಲಸ ಮಾಡ್ತೀರಿ? ನಾನ್ ವೆಜಿಟೇರಿಯನ್ ಕುಕ್. ಕೊಲೆಯೋದ್ ಹಿಂದಿನ ದಿವಸ ಶಾರದಮ್ಮ ಯಾರ ಜೊತೆನಾದ್ರೂ ಜಗಳಕ್ಕಾದ್ರ? ಛೇ ಛೇ, ಅವ್ರಂಥವ್ರಲ್ಲ ಸರ್, ಎಲ್ರಿಗೂ ಬೇಕಾದವರು. ನಿಮ್ ಕ್ವಾರ್ಟರ್ಸ್ಗೂ ಬಂಗ್ಲೆಗೂ ಎಷ್ಟು ದೂರ ಇದೆ? ಸುಮಾರು ದೂರ ಇದೆ ಸರ್. ನಿನ್ನೆ ರಾತ್ರಿ ಬಂಗ್ಲೆಯಿಂದ ನಿಮಗೆ ಯಾರಾದ್ರೂ ಕೂಕೊಂಡ್ ಶಬ್ದ ಆಗ್ಲಿ ಅಥವಾ ಜಗಳಕಾದ ಶಬ್ದ ಆಗ್ಲಿ ಏನಾದ್ರೂ ಕೇಳಿಸ್ತಾ? ಇಲ್ಲ ಸರ್, ಅಂಥದ್ದೇನು ಇಲ್ಲ. ರಾತ್ರಿ ವಿಪರೀತ ಮಳೆ ಬೇರೆ. ನೀವು ಹೋಗ್ಬೋದು. ನೆಕ್ಸ್ಟ್. ಸಾರಿ. ನಿನ್ನ ಹೆಸರೇನು? ಕಾವೇರಿ. ಆ ಬಂಗ್ಲೆಯಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತೀನಿ? ಮೂರು ದಿವಸದಿಂದ. ಮೂರು ದಿವಸದಿಂದ? ಕೊಲೆಯಾದ ಶಾರದಮ್ಮ ನಿನ್ ಜೊತೆ ಹೇಗ್ ನಡ್ಕೋತಾ ಇದ್ರು? ಫ್ರೀ ಆಗಿ ನಡ್ಕೋತಿದ್ರು. ನಾನು ಅಷ್ಟೇ, ಎಲ್ರು ಹತ್ರ ತುಂಬಾ ಫ್ರೀ ಆಗಿ ನಡ್ಕೋತೀನಿ. ನಿಂದೇನ್ ಕೆಲಸ? ಸೂಪರ್ವೈಸರ್. ಮತ್ತೆ ಈ ತರ ಡ್ರೆಸ್ ಮಾಡ್ಕೊಂಡಿದ್ಯಾ? ನಾನ್ ಮನೇಲಿದ್ರು ಹೀಗೆ ಆನ್ ಡ್ಯೂಟಿ ಆಫ್ ಡ್ಯೂಟಿ ಯಾವಾಗ್ಲೂ ಬ್ಯೂಟಿ ಆಗಿರ್ತೀನಿ. ಯಾಕೆ ನೀಟಾಗಿಲ್ವಾ? ಹೋಗ್ಬೋದು. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಸರ್, ನನ್ನ ಹೆಸರು ಪುಟ್ಟು ಅಂತ. ನಾನು ಯಾವಾಗ್ಲೂ ಪಟಪಟ ಅಂತ ಮಾತಾಡ್ತೀನಿ. ಕಾರ್ ಡ್ರೈವರ್, ನನ್ನ ಒಳ್ಳೆ ಸೆನ್ಸ್ ಇಲ್ಲದೆ ಹೋದ್ರೂ ಕಾರ್ ಓಡಿಸೋ ಲೈಸೆನ್ಸ್ ಇದೆ. ನಾನು ಇದೆಲ್ಲ ಕೇಳದ್ನ? ನಿಮ್ಗೆ ಯಾಕೆ ಸುಮ್ಮನೆ ಶ್ರಮ ಅಂತ ನಾನೇ ಹೇಳ್ಬಿಟ್ಟೆ. ಕೊಲೆಯ ದಿವಸ ನೀ ಎಲ್ಲಿದ್ದೆ? ಅದೇ ಸರ್, ಊರಿಗೆ ಹೋಗಿದ್ದೆ. ಯಾಕೆ ಹೋಗಿದ್ದೆ? ನಮ್ಮ ತಂದೆಗೆ ಮೈ ಖುಷಿಯಾಗಲ್ಲ ಸರ್, ಅದಕ್ಕೆ ಹತ್ರನೇ ಇದ್ದೀನಲ್ಲ ಸರ್. ಕೊಲೆ ವಿಷಯ ಯಾರು ತಿಳಿಸಿದ್ರು? ಯಾರು ಹೇಳಿದ್ರು? ನಮ್ಮ ಸೂಪರ್ವೈಸರ್ ಹೇಳಿದ್ರು ಸರ್, ನಮ್ಗೆ ಗೊತ್ತಿರಲಿಲ್ಲ. ಹೋಗು. ಹೋಗ್ಬೋದಾ ಸರ್? ಹೋಗ. ಥ್ಯಾಂಕ್ ಯು ಸರ್. ನೆಕ್ಸ್ಟ್. ನಿನ್ನ ಹೆಸರೇನು? ನನ್ನ ಹೆಸರು ಸುಬ್ಬಾ ಭಟ್ಟ. ನಾನು ಆ ಮನೆಯಲ್ಲಿ ಸಸ್ಯಾಹಾರಿ ಅಡಿಗೆ ಮಾಡುವ. ನನಗ್ ಗೊತ್ತಿತ್ತು ಹೀಗಾಗತ್ತೆ, ನನಗ್ ಗೊತ್ತಿತ್ತು ಹೀಗಾಗತ್ತೆ ಅಂತ ಹೇಳ್ತಿದ್ಯಲ್ಲ, ನಿನಗೆ ಹೇಗ್ ಗೊತ್ತು? ನಾನು ಹೇಳಿದ್ದಲ್ಲ ಮಾರಾಯಿ, ನನ್ನ ಶಾಸ್ತ್ರ ಎಂದೂ ಸುಳ್ಳು ಆಗುವುದಿಲ್ಲ. ಆ ಮನೆಯ ಗ್ರಹಗಳ ಲೆಕ್ಕಾಚಾರದಂತೆ ಎರಡು ತಲೆ ಉರುಳಬೇಕಾಗಿತ್ತು. ಒಂದು ತಲೆ ಉರುಳಿದೆ, ಮತ್ತೊಂದು ತಲೆ. ಹಲೋ, ಐ ವಿಲ್ ಡೆಡ್ ಬಾಡಿನ. ಇನ್ನೊಂದ್ ತಲೆ ಉರುಳುತ್ತೆ ಅಂದ್ರಲ್ಲ, ಅದಿದೇನಾ? ಈ ವ್ಯಕ್ತಿ ಯಾರು ಅಂತ ನಿಮ್ ಮೂರ್ ಜನದಲ್ಲಿ ಯಾರಿಗಾದ್ರೂ ಗೊತ್ತಾ? ಏ ವೆಜಿಟೇರಿಯನ್, ಆ ಮನೆಗೆ ಯಾರಾದ್ರೂ ಆಗಾಗ್ಗೆ ಬರ್ತಿದ್ರ? ಎಷ್ಟೋ ಜನ ಬರುತ್ತಿದ್ದರು, ಹೋಗುತ್ತಿದ್ದರು, ಕೆಲವು ಜನ ಬರೋದು ನಿಲ್ಲಿಸಿದ್ದಾರೆ. ರೆಗ್ಯುಲರ್ ಆಗಿ ಬರ್ತಿದ್ದವರು ಯಾರು ಬರೋದು ನಿಲ್ಲಿಸಿದ್ದಾರೆ? ಹತ್ತರಲ್ಲಿ ಒಂದು ನಂಬರ್ ಹೇಳಿ. ಕೇಳಿ, ಪ್ರಶ್ನೆಗೆ ಉತ್ತರ ಕೊಡು. ಪಕ್ಕದ ಎಸ್ಟೇಟ್ ಮೇಜರ್ ಡಿಸೋಜಾ ಆವಾಗವಾಗ ಬರ್ತಿದ್ರು. ಆವಾಗವಾಗ ಏನ್ ಸರ್, ಯಾವಾಗ್ಲೂ ಬರ್ತಿದ್ರು. ಅವನೊಬ್ಬ ಮಹಾಕುಡುಕನಿದ್ದಾನೆ ಮಾರ್ಯಾರೆ. ದಿವಸಕ್ಕೆ ಎಷ್ಟು ಬೇಕು ಕುಡಿತೀರಾ? ನೋ ಲಿಮಿಟ್. ಎಂಕ್ವೈರಿನಾ? ನೋ ನೋ, ಕ್ಯಾಶುವಲ್ ವಿಸಿಟ್. ಆಹಾ, ಪಕ್ಕದ ಎಸ್ಟೇಟ್ ಅಲ್ಲಿ ಮರ್ಡರ್ ಆದ್ರೆ ಇಲ್ಲಿ ಕ್ಯಾಶುವಲ್ ವಿಸಿಟ್? ನೀವು ಸರ್ವಿಸ್ ನಲ್ಲಿರೋ ಪೊಲೀಸ್ ಆಫೀಸರ್, ನಾನು ಸರ್ವಿಸ್ ನ ಮುಗಿಸಿರೋ ಮಿಲಿಟರಿ ಆಫೀಸರ್. ಗೋ ಅಹೆಡ್. ನಿನ್ನೆ ರಾತ್ರಿ ಮನೇಲಿ ಇರ್ಲಿಲ್ಲ. ಎಲ್ಲಿ ಹೋಗಿದ್ರಿ? ನಿನ್ನೆ ತಾರೀಕು ಎಷ್ಟೋ, ತಿಂಗಳ ಕೊನೆ ದಿನ. ನನ್ನ ಡ್ರಿಂಕ್ಸ್ ಮುಗಿದೋಗಿತ್ತು, ತರೋಕೆ ಸಿಟಿಗೆ ಹೋಗಿದ್ದೆ. ವಾಪಸ್ ಎಷ್ಟೊತ್ತಿಗೆ ಬಂದ್ರಿ? ಗೊತ್ತಿಲ್ಲ. ನಿನ್ನೆ ನೈಟು ಫುಲ್ ಟೈಟ್. ಪಕ್ಕದ ಎಸ್ಟೇಟಿಂದ ಏನಾದರೂ ಶಬ್ದ ಕೇಳಿಸ್ತಾ? ಹಾ, ಒಂದು ಹೊತ್ತಿನಲ್ಲಿ ಯಾರೋ ಬಾಗಿಲು ತಡೆದ ಹಾಗೆ ಆಯ್ತು. ಹೊರಗಡೆ ಹೋಗಿ ನೋಡಿದೆ, ಯಾರೂ ಇರಲಿಲ್ಲ.
ಕಡೆ ಪಕ್ಷ ನೀವು ಮನೆಯಿಂದ ಹೊರಟಾಗ ಟೈಮ್ ಎಷ್ಟಾಗಿತ್ತು ಅಂತಲಾದ್ರೂ ನೆನಪಿದೆಯಾ? ಶಾರ್ಪ್ 9 PM. ಏನಿ ಪ್ರೂಫ್? ಡಾಕ್ಟರ್ ಬೆಳ್ಳಿಯಪ್ಪ. ನಿಜ, ನಮ್ಮ ಡ್ರೈವರ್ ರಾಜ್ಯದಲ್ಲಿದ್ದ. ಹಗಲೊತ್ತಾದ್ರೆ ನಾನೇ ಡ್ರೈವ್ ಮಾಡ್ತೀನಿ, ರಾತ್ರಿ ಹೊತ್ತಾಗಲ್ಲ. ನನ್ನ ಸ್ವಲ್ಪ ಕಣ್ಣು ಮಂಜು, ಮೇಲಾಗಿ ನಿನ್ನೆ ರಾತ್ರಿ ವಿಪರೀತ ಮಳೆ ಬೇರೆ ಬರ್ತಿತ್ತು. ಅದಕ್ಕೆ ನಾನು ಮೇಜರ್ನ ಡ್ರಾಪ್ ಕೇಳಿದೆ. ಅವ್ರು ನನ್ನ ಮೇನ್ ರೋಡ್ನಲ್ಲಿ ಇಳಿಸ್ಬಿಟ್ಟು ಸಿಟಿ ಕಡೆ ಹೊರಟೋದ್ರು. ಆಮೇಲೆ ನಾನು ಟ್ಯಾಕ್ಸಿ ಮಾಡಿಕೊಂಡು ನನ್ನ ಮಗನ ಕರ್ಕೊಂಡು ಬಂದೆ. ಏನ್ ಮಾಡೋದು, ನಾನಿದ್ದಿದ್ರೆ ಹೀಗೆ ಆಗ್ತಿರ್ಲಿಲ್ಲ. ಆಗ್ಲೇಬೇಕು ಅಂತ ಹಣೆಯಲ್ಲಿ ಬರೆದಿದ್ರೆ ಯಾರೂ ತಪ್ಪಿಸಕ್ಕಾಗಲ್ಲ. ಸಮಾಧಾನ ಮಾಡ್ಕೊಳ್ಳಿ. ರಾಹು ಏಳನೇ ಮನೆಯಿಂದ ಎಂಟನೇ ಮನೆಯನ್ನು ಕೂತಿದ್ದಾನೆ, ಕುಜನು ಎಂಟನೇ ಮನೆಯಿಂದ ಏಳನೇ ಮನೆಯನ್ನು ಕೂತಿದ್ದಾನೆ. ನಮ್ಮ ಸೆಕ್ಷನ್ ಊಟ ಎಲ್ಲ ಸರಿನಾ? ಏನಾದ್ರೂ ಕಂಪ್ಲೇಂಟ್? ನನ್ನ ಡ್ಯೂಟಿ ಆಯ್ತು, ನಾನು ಹೋಗ್ತೀನಿ. ಹೋಯ್ ಮಾರಾಯ, ಹೋಗ್ತೇನೆ ಅನ್ನಬಾರದು, ಹೋಗಿ ಬರುತ್ತೇನೆ ಅನ್ನಬೇಕು. ಇಲ್ಲವಾದಲ್ಲಿ ಹಾಗೇ ಹೊರಟು ಹೋಗುವೆ. ಹೌದು, ನೀನು ಹೋದ್ರೆ ನಿನ್ನ ನಂಬಿದ ಕುರಿ ಕೋಳಿಗಳಿಗೆ ಅದೆಂತಾಗಬೇಕು? ಸರಿ, ಬರ್ತೇನೆ. ಎಲ್ಲಿ ಹೋದರೂ ಬರುವ ನೀನು. ಹೋಯ್ ರಾಯರೇ, ನಮ್ಮ ಸಸ್ಯರಾಡಿ ಸೆಕ್ಷನ್ ಬಗ್ಗೆ ಅಂತ ಕಂಪ್ಲೇಂಟ್ ಉಂಟು? ಇಲ್ಲ. ಸೆಕ್ಯೂರಿಟಿ ಆಫೀಸರ್ ಆಗಿ ಮನೇಲಿ ನಾನು ಕಾಲಿಟ್ನೋ ಆಗ್ಲೇ ಈ ಮನೇಲಿ ಎಷ್ಟು ಬಾಗಿಲಿದೆ, ಎಷ್ಟು ಕಿಟಕಿ ಇದೆ, ಎಷ್ಟು ರೂಮ್ಗಳಿದೆ, ಯಾವ್ಯಾವ ರೂಮಲ್ಲಿ ಯಾರ್ಯಾರು ಇರ್ತಾರೆ ಅನ್ನೋದನ್ನ ತಿಳ್ಕೊಂಡಿದ್ದೀನಿ. ಬಾಗಿಲುಗಳನ್ನ ಭದ್ರವಾಗಿ ಹಾಕಿದ್ದೀನಿ, ಧೈರ್ಯವಾಗಿರಿ. ಏನಾಯ್ತಮ್ಮ? ಬೆಕ್ಕು ನನ್ನ ಕಚ್ಚಕ್ಕೆ ಬಂತು. ಬೆಕ್ಕು ಯಾಕೆ ನಿನ್ನ ಕಚ್ಚಕ್ಕೆ ಬರುತ್ತೆ? ಬೆಕ್ಕು ನಿನ್ನ ಗುಡ್ ನೈಟ್ ಹೇಳಕ್ ಬಂದಿರಬೇಕು. ಇವಾಗ್ಲೂ ಕಚ್ಚಕ್ಕೆ ಬಂತು. ನನ್ ಜೊತೆ ಮಲ್ಕೋಬಾಮ. ನನ್ನ ಅಂಕಲ್ ಜೊತೆನೆ ಮಲ್ಕೋತೇನೆ. ಶಾಲಿನಿ, ಹಠ ಮಾಡ್ಬೇಡ, ಬಾ ನನ್ ಜೊತೆ ಮಲ್ಕೋ. ನಾ ಬರಲ್ಲ, ಅಂಕಲ್ ಜೊತೆನೆ ಮಲ್ಕೋತೇನೆ. ಶಾಲಿನಿ ಮಲ್ಕೊಳ್ಳಿ ಬೇಡಮ್ಮ. ಅಂಕಲ್ ನೀವ್ ನನ್ ಜೊತೆನೆ ಮಲ್ಕೋ. ಓಕೆ ಅಮ್ಮ, ಓಕೆ, ನಾನ್ ನಿನ್ ಜೊತೆ ಮಲ್ಕೋತೀನಿ. ನನ್ ನಿದ್ರೆನೆ ಬರ್ತಿಲ್ಲಮ್ಮ. ಏನ್ರಿ, ನೀವು ಒಬ್ಬ ಡಾಕ್ಟರ್ ಆಗಿ ಇಷ್ಟೊಂದು? ಡಾಕ್ಟರ್ನು ಮನುಷ್ಯ ಅಲ್ವೇನಮ್ಮ. ಐ ಆಮ್ ಸಾರಿ, ಕಂಟ್ರೋಲ್ ಯುವರ್ ಸೆಲ್ಫ್. ಗುಡ್ ನೈಟ್ ಡ್ಯಾಡಿ. ಗುಡ್ ನೈಟ್. ಏ 140 ಹತ್ತೇನಕ್ಕೆ? ಡ್ಯೂಟಿಲು 140, ಮಫ್ತಿಲು 140. ಕರೆಕ್ಟಾ ಸದಾಶಿವಯ್ಯ ಅಂತ ಕರೆಯಯ್ಯ? ಅಯ್ಯ ಸದಾಶಿವು, ನಾವು ರಾತ್ರಿಯಿಂದ ಬೆಳಿಗ್ಗೆವರೆಗೂ ಇವ್ರ ಮನೇನೇ ಕಾಯ್ತಾ ಇದ್ರೆ ಅಲ್ಲಿ ನಮ್ಮ ಹೆಂಡ್ರು ಮಕ್ಕಳನ್ನ ಯಾರಯ್ಯ ಕಾಯ್ತಾರೆ? ಅದು ಪೊಲೀಸ್ನವ್ರ ಹಣೆ ಬರ, ಡ್ಯೂಟಿ ಮಾಡೋಣ ಬಾ. Thank you.
any out. ಇನ್ನೊಂದ ಕಡೆ ಬಟ್ಟೆ ಇಟ್ಕೊತೀನಿ ಹುಡುಕ್ತೀರಾ? ಆ ನಿಮ್ಮ ಕೈಲಿ ಆಗದೇ ಇಲ್ಲ. ಚಾಲೆಂಜ್ ಚಾಲೆಂಜ್ ರೆಡಿನಾ? ರೆಡಿ. ಆ ಜೆಂಟ್ಲ್ಮ್ಯಾನ್ ಅನ್ಕೊಂಡಿದ್ದೆ, ಇಷ್ಟು ಕೀಲ್ ಮಾಡ್ದವರು ಅಂತ ನಾನು ತಿಳ್ಕೊಂಡಿರ್ಲಿಲ್ಲ. ಮೇಡಮ್ ಶಟ್ ಅಪ್. ನಮ್ಮ ಮನೆಗೆ ಸೆಕ್ಯೂರಿಟಿ ಆಫೀಸರ್ ಆಗಿಬಂದಾಗ ಈ ಮನೆಯಲ್ಲಿ ಎಷ್ಟು ಬಾಗಿಲಿದೆ, ಎಷ್ಟು ಕಿಟಕಿಗಳಿದೆ, ಯಾವ ರೂಮಲ್ಲಿ ಯಾರ್ಯಾರು ಇರ್ತಾರೆ ಅಂತ ತಿಳ್ಕೊಂಡಿದ್ದೀನಿ ಅಂತ ಹೇಳಿದ್ರಲ್ಲ, ಯಾಕೆ ಇದಕ್ಕೇನಾ? ನಾನು ಸ್ನಾನ ಮಾಡಿಕೊಂಡು ಯಾವ ಅವತಾರದಲ್ಲಿ ಬರ್ತೀನಿ ಅಂತ ನೋಡೋದಕ್ಕ? ನನ್ನ ಕಣ್ಣು ಕಾಣಿಸೋ ಆಗಿದ್ರೆ ನಿನ್ನ ಮಾತುಗೊಂದು ಅರ್ಥ ಇರ್ತಿತ್ತು. ನೀನು ಬಟ್ಟೆ ಹಾಕೊಂಡ್ ಬಂದ್ರೇನು, ಹಾಗೆ ಬಂದ್ರೇನು? ಒಬ್ಬ ಕುರುಡನಿಗೆ ಸೂರ್ಯ ನೆತ್ತಿ ಮೇಲೆ ಬಂದಾಗ ಅದರ ಶಾಖ ಗೊತ್ತಾಗುತ್ತೆ ಹೊರತು ಅದರ ಬೆಳಕು ಗೊತ್ತಾಗಲ್ಲಮ್ಮ, ಬೆಳಕು ಗೊತ್ತಾಗಲ್ಲ. ನೀರು ಬಲ್ಲೆ ಬಚ್ಚಿಟ್ಕೊಂಡಿದ್ದೆ, ನೀವು ನನ್ ಕಂಡಿಡಿಲ್ಲ. ಇಲ್ಲ, ನೀವು ಚಾಲೆಂಜ್ ಅಲ್ಲಿ ಸೋತ್ ಬಿಟ್ರಿ. ಹೌದಮ್ಮ, ಬನ್ನಿ ಅಂಕಲ್ ಆಟ ಆಡೋಣ. ಕಾವೇರಿ, ಅದ್ಯಾಕ ಕೋಪ? ಅದೇನ್ ಬೇಕು ಅಂತ ಬಿಚ್ಚು ಹೇಳು, ಮನಸ್ಸು ಬಿಚ್ಚು ಹೇಳು. ಇಂಥದ್ ಬೇಕು ಅಂತ ವಿಧಾನಸೌಧ ಬೇಕಾ ತಂದ್ಕೊಡ್ತೀನಿ. ವಿಧಾನಸೌಧ ತಂದ್ಕೊಡು ಮುಖಂಡ. ಇದು ಮನೆಗ್ ಬಂದಾಗಿಂದ ಹೇಳ್ತಿದ್ಯಾ, ಸ್ಟಾರ್ ಹೋಟ್ಲ್ ಕರ್ಕೊಂಡೋಗಿ ಡಿನ್ನರ್ ಕೊಡ್ತೀನಿ, ಡಿನ್ನರ್ ಕೊಡ್ಸಿ ಅಂತ ಕರ್ಕೊಂಡು ಹೋದ್ಯಾ? ಇದೇ ಮಾತನ್ನ ನಮ್ ಕಾರ್ಯಪ್ಪನ್ ಹೇಳಿದ್ರೆ ಸ್ಟಾರ್ ಹೋಟ್ಲಲ್ಲಿ ಮಾಡೋ ಪ್ರಿಪರೇಷನ್ ಎಲ್ಲ ನನ್ ಕಾಲ ಹತ್ರ ಬಂದು ಬಿದ್ದಿರ್ತಿತ್ತು. ಕಾರ್ಯಪ್ಪ? ಅಯ್ಯೋ ಕಾರ್ಯಪ್ಪ ಅನ್ಬೇಡ, ನನ್ ಕಾವ್ಯ ಇರುತ್ತೆ. ಏನ್ ಮಾಡ್ಲಿ ಕಾವೇರಿ, ಇವತ್ತು ನನ್ನ ಕಾರ್ಗೆ ಟ್ಯಾಂಕ್ ತುಂಬಾ ಪೆಟ್ರೋಲ್ ಹಾಕಿಸ್ತಾರೆ ಅಂತ ಆಸೆಯಿಂದ ಇದ್ದೆ. ನನ್ನದು ರಾತ್ರಿಷ್ಟ, ಎಲ್ಲಾ ಪೆಟ್ರೋಲ್ ಬ್ಯಾಂಕು ಸ್ಟ್ರೈಕ್, ಸಮಥಿಂಗ್ ಹೊಡಿಯಕ್ ಆಗ್ಲಿಲ್ಲ. ನೋಡು, ಪೆಟ್ರೋಲ್ ಅಲ್ಲಿ ಆದ್ರೂ ದುಡ್ಡುಳ್ಸು, ಫಾಲಿಡಲ್ ಆದ್ರೂ ದುಡ್ಡುಳ್ಸು. ನನ್ನ ಸ್ಟಾರ್ ಹೋಟ್ಲ್ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಸುಬ್ಬಾ ಪೆಟ್ರೆ. ಸುಬ್ಬಾ ಪೆಟ್ರು ಬೇಡ, ಗಣೇಶ್ ಪೆಟ್ರು ಬೇಡ. ಇನ್ನೊಂದೇ ಒಂದು ಅವಕಾಶ ಕೊಟ್ಟು ನೋಡು, ತೋರಿಸ್ತೀನಿ. ಏನ್ ಬಟ್ರೆ ಕೈ ಟಿಫಿನ್ ಇಟ್ಕೊಂಡು ಈ ಕಡೆ? ನಾ ಮನೆಂಟ್ರ ಮನೇಲಿ ತಿತಿ 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 ಇದ್ರೆ ಅಲ್ಲೇ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಬರೆದು ಬಿಟ್ಟು ಇಲ್ಲಿಂದ ತುಂಬಿಕೊಂಡು ಹೋಗ್ತಾ ಇದ್ರ? ಆಗಲ್ಲ ಮಾರಯ್ಯ, ರಾತ್ರಿ ಊಟಕ್ಕೆ ಅಲ್ಲಿಂದ ತುಂಬಿಸಿಕೊಂಡು ಬರಲು. ಅದು ಎಂತದು? ಇದು ನಾನ್ ವೆಜ್ ಗುಂಡಾಕಕ್ಕೆ. ಹೋಯ್, ಮಧ್ಯಾಹ್ನ ಹೊತ್ತು ಗುಂಡು ಹಾಕುವುದಿಲ್ಲವಲ್ಲ ನೀನು. ಇದು ನಮ್ಮ ಫ್ರೆಂಡ್ ಬರ್ತಾನಲ್ಲ. ಇವನು ಫ್ರೆಂಡ? ಹಾಯ್. ಇವನಲ್ಲ ಏನು, ಇಬ್ರು ಕೈಲಿ ಹಿಡ್ಕೊಂಡು ನಿಂತು ಬಿಟ್ಟಿದ್ದೀರಲ್ಲ. ನೀನೇನಪ್ಪ ಇಟ್ಕೊಂಡಿದ್ಯಾ? ಟಿಫಿನ್ ಬಾಕ್ಸ್. ಅದೇ, ನಮ್ ಗ್ರ್ಯಾಂಡ್ ಫಾದರ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ರಲ್ಲ, ಅವ್ರಿಗೆ ಊಟ ತಗೊಂಡು ಹೋಗ್ತಾ ಇದೀನಿ. ಹೋಯ್, ಗ್ರ್ಯಾಂಡ್ ಫಾದರ್ ಮೊನ್ನೆ ಸತ್ತರಿಂದ 3 ದಿನ ರಜೆ ತೆಗೆದುಕೊಂಡಿದ್ದಲ್ಲ. ಹೌದಲ್ಲ, ಅಡ್ಮಿಟ್ ಆಗಿರೋರು ನಮ್ ಫಾದರ್. ನಿಮ್ ಫಾದರ್ ಸತ್ತಾಗ ನಾನೇ ಬಂದಿದ್ದಲ್ವಾ ನಿಮ್ ಊರಿಗೆ? ಹೋಯ್ ಮಾರಾಯ, ಗ್ರ್ಯಾಂಡ್ ಫಾದರ್ ಅಲ್ಲ, ಫಾದರ್ ಅಲ್ಲ, ಮತ್ತಿನ್ನಾರು? ಗಾಡ್ ಫಾದರ್. ಗಾಡ್ ಫಾದರ್, ಮ್ಯಾಡ್ ಫಾದರ್. ಟಿಫನ್ ತಗೊಂಡು ಅಲ್ಲಿಗೆ ಹೋಗೋದು ಬಿಟ್ಟು ಇಲ್ಲಿಗೆ ಏನಕ್ಕೆ ಬಂದೆ? ಯಜಮಾನ್ ಹತ್ರ ಸ್ವಲ್ಪ ಕೆಲಸ ಆಯ್ತಪ್ಪ. ಯಜಮಾನರು ಊರಲ್ಲಿಲ್ಲ ಅಂದ್ರೆ ಗೊತ್ತಿಲ್ಲವೋ. ಯಜಮಾನ ಇಲ್ಲ ಅಂತ ಯಜಮಾನ ಇಲ್ಲಯ್ಯ. ಅದು ಅದು ಎಲ್ಲಿಂದ ಬರೋಣವಾಯ್ತು? ಪಕ್ಕದ ಸ್ಟೇಟ್ ಮೇಜರ್ ಡಿಶಸ್ ಇನ್ವೈಟ್ ಮಾಡಿದ್ರು. ಏನ್ ಟೇಸ್ಟ್? ಏನು ವಾಸು, ಮಳೆ ಶುರು ಆಯ್ತಲ್ಲ. ಯಾ ಸರಿ ನಡಿ, ತನೀನ್ ಕೊಟ್ಟೆ ಹೋಗೋಣ. ಏನಾದ್ರೂ ಇಟ್ಟಿದ್ಯಾ? ವಾಟರ್ ಅಡ್ಜಸ್ಟ್ ಮಾಡಿದ್ದೀನಿ, ಸ್ವಲ್ಪ ಹಾಕೊಳ್ಳೋಣ ನಡಿ. Oh.
ದೊಡ್ಡ ಗಾಯ ಆಗಿದೆಯಲ್ಲೋ, ಇಂಜೆಕ್ಷನ್ ತಗೊಂಡ್ಯಾ? ಇಲ್ಲ. ಸೆಪ್ಟಿಕ್ ಆದ್ರೆ ಏನು ಮಾಡ್ತೀಯಾ? ನನ್ನ ಲೈಫೇ ಸೆಪ್ಟಿಕ್ ಆಗೋಗಿದೆಯಲ್ಲೋ. ಸರಿ, ನನ್ನ ನಿನ್ನ ಅಟ್ಯಾಕ್ ಮಾಡೋದ್ರಲ್ಲ, ಅವ್ರ ಐಡೆಂಟಿಫಿಕೇಶನ್ ಏನಾದ್ರೂ ಗುರುತಿಸಿದ್ಯಾ? ಇಲ್ಲ. ಏನಮ್ಮ, ನಿನ್ನೆ ರಾತ್ರಿ ನಿನ್ನ ಹಿಡ್ಕೊಂಡು ಹೋಗೋಕೆ ಕಳ್ಳರು ಬಂದಿದ್ರಲ್ಲ, ಅವ್ರನ್ನ ನೀನು ಗುರುತಿಸ್ತೀಯಮ್ಮ? ಇಲ್ಲ ಅಂಕಲ್, ನಂಗೆ ಗೊತ್ತಾಗಲ್ಲ, ಅವ್ರ ಮುಖಕ್ಕೆ ಬಟ್ಟೆ ಸುತ್ತಕೊಂಡಿದ್ರು. ಏಯ್, ಬಾರಾ ಇಲ್ಲಿ, ಬಾರಾ ಇಲ್ಲಿ. ಏನದು ಮಚ್ಚು? ಅಲ್ಲಿ ಯಾಕೆ ಬಿದ್ದಿತ್ತು? ನನಗೇನು ಗೊತ್ತು? ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು. ನೀನ್ ಯಾಕೆ ತಗೊಂಡೆ? ಇದ್ರಲ್ಲಿ ತಾನೇ ನಾನು ದಿನ ಕತ್ತರಿಸೋದು ಮಾಂಸ. ಅಡುಗೆ ಮನೇಲಿ ಇರಬೇಕದ್ದು, ಇಲ್ಲಿ ಯಾಕೆ ಬಿದ್ದಿತ್ತು? ನಾನು ಮಾಂಸ ಕತ್ತರಿಸುವಾಗ ಮಾತ್ರ ಇದು ನನ್ನ ಕೈಯಲ್ಲಿರುತ್ತೆ. 24 ಗಂಟೆ ಇಟ್ಕೊಳಕ್ಕಾಗುತ್ತಾ? ಅಶೋಕ್ ಕೊಡಲಿ. ಮಹೇಂದ್ರ, ನಿನ್ನ ಅಟ್ಯಾಕ್ ಮಾಡಕ್ ಬಂದವರು ಇಂಥ ಆಯುಧ ಉಪಯೋಗಿಸಿದ್ರ? ಕೊಟ್ಬಿಡು. ಮತ್ತೆ ನಿನ್ನೆ ರಾತ್ರಿ ಸರಿ ಸರಿ ಹೋಗ.
ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಪ್ರತಿ ವರ್ಷ ತರ ಈ ವರ್ಷನು ಊರ ಹಬ್ಬ ಮಾಡಿಸ್ತೀರಿ ತಾನೆ? ಅಲ್ಲಪ್ಪ ಸೊಸೆ ಹೋಗಿ ಇನ್ನು. ಸರ್ ನಿಮ್ಮ ಮನೇಲಿ ಸೊಸೆ ಸತ್ರು, ಆದ್ರೆ ಊರಲ್ಲಿ ಇರೋ ಮನೆಯಲ್ಲ ಯಾರು ಸಾಯ್ಲಿಲ್ವಲ್ಲ. ನಿಮಗ್ ದುಃಖ ಆದ್ರೆ ಅದನ್ನ ಊರ್ನವರೆಲ್ಲ ಅನುಭವಿಸ್ಬೇಕಾ? ಇದು ಯಾವ ಪಾಮರಯ್ಯ ಹೋಯ್ದಾಯ್ರೆ, ಪ್ರತಿ ವರ್ಷವೂ ಪೂಜೆ ಮಾಡಿಸಿದ ಈ ಸರಿ ಪೂಜೆ ಮಾಡಿಸಲೇಬೇಕು, ಇಲ್ಲವಾದ್ರೆ ಕೆಡಕು ಆಗ್ಲಿಕ್ಕುಂಟು. ಗೊತ್ತುಂಟಲ್ಲ ಮೊದಲು ಎಂತ ಕೆಡಕಾಗಿದೆ ಅಂತ, ಅದಕ್ಕಾದ್ರೂ ನೀವು ಶಾಂತಿ ಮಾಡಿಸಲು ಒಪ್ಪಲೇಬೇಕು. ಪ್ರತಿ ವರ್ಷ ನಮ್ಮ ಮೇಘಧಾಮದಲ್ಲಿ ಮೊದಲು ಪೈರಿನ ಪೂಜೆಯನ್ನು ಮಾಡಿ ನಂತರ ಕಾರ್ಯಕ್ರಮವನ್ನು ಪ್ರಾರಂಭಿಸುವುದು. ಮನುಷ್ಯನಿಗೆ ಮನೋರಂಜನೆ ಬಹಳ ಮುಖ್ಯ, ಅದಕ್ಕಿಂತ ಹೆಚ್ಚಾಗಿ ಹೆಣ್ಣಿಗೆ ಗಂಡು ಮುಖ್ಯ, ಗಂಡಿಗೆ ಹೆಣ್ಣು ಮುಖ್ಯ. ಹೌದೌದು ಹೆಣ್ಣು ಮುಖ್ಯ. ಸಾಕ್ ಕೂತ್ಕೊಳ್ಳಯ್ಯ, ಮೂರು ಮದುವೆ ಆಗಿದೆ, ಇನ್ನೂ ಚಪ್ಪಲ ಹೋಗ್ಲಿಲ್ಲ. ಅಯ್ಯೋ ಅಯ್ಯೋ, ನನ್ ಮದ್ವೆ ಆಗಿಲ್ಲ ಅಂತ ನನ್ನನ್ನು ಮದುವೆ ಮಾಡ್ಕೊಂಡು ಮೂರ್ ಹೆಂಡಿನ? ನಾನು ಒಂದು ಹುಡುಗಿನ ಪ್ರೀತಿಸ್ದೆ. ನಮ್ದು ಎಂತ ಪವಿತ್ರವಾದ ಪ್ರೇಮ ಗೊತ್ತಾ, ಅಮರ ಪ್ರೇಮ. ರೋಮಿಯೋ ಜೂಲಿಯಟ್, ಲೈಲಾ ಮಜನು, ಇವರೆಲ್ಲರೂ ಓವರ್ಟೇಕ್ ಮಾಡ್ಬೇಕು ಅಂತ ಎಷ್ಟು ಆಸೆ ಇಟ್ಕೊಂಡಿದ್ದೆ ಗೊತ್ತಾ? ಆದ್ರೆ ನಡೆದದ್ದೇನು, ನನ್ನ ಗೇರ್ ಬಾಕ್ಸ್ ಅಲ್ಲೇ ಒಡೆದು ಗಾಡಿ ಕಾಲೆತ್ಕೊಂಡ್ಬಿಡ್ತು. ಕಾರಣ, ನಾನು ಮದುವೆಯಾದವಳು. ತಟ್ಟಿದಳು ಮಳ್ಳಿಯಂತ ಹುಡುಗಿ, ಮೋಡಿ ಹಾಕಿದಳು ಕಣ್ಣ ನೋಟವನ್ನು ನನ್ನ ಮೇಲೆ ಮಡಗಿ, ಹೋದ ವರುಷವೇ ಮದುವೆಯಾಗಿ ಮಡದೆಯಾದಳು ಮನೆಗೆ ಬಂದಳು. ಅಯ್ಯೋ ಮೂರು ತಿಂಗಳಿಗೆ ಕೈಯಾಗೊಂಡು ಓಡಿ ಹೋದಳು, ಓಡಿ ಹೋದಳು. ಮಹಾಜನಗಳೇ, ಗಂಡಿಲ್ದೆ ಹೆಣ್ಣಿಲ್ಲ, ಹೆಣ್ಣಿಲ್ದೆ ಗಂಡಿಲ್ಲ ಅಂತ ನಮ್ಮ ಉಮರ್ ಖಯಾಮ್ ಅವರು ಹೇಳಿದ್ರು. ಆದ್ರೂ ಶಿಲಾಯುಗದ ಕಾಲದಿಂದಲೂ ಮನುಷ್ಯನಿಲ್ದೆ ಹೊಟ್ಟೆ ಇಲ್ಲ, ಹೊಟ್ಟೆ ಇಲ್ಲದೆ ಮನುಷ್ಯನಿಲ್ಲ. ಆ ಹೊಟ್ಟೆಗೆ ಏನು ಬೀಳದೆ ಹೋದ್ರೆ ಗಂಡು ಹೆಣ್ಣಿಗೆ ಏನು ಮಾಡಕ್ಕಾಗಲ್ಲ, ಹೆಣ್ಣು ಗಂಡಿಗೆ ಏನು ಮಾಡಕ್ಕಾಗಲ್ಲ. ಏನಂತೀರಾ? ಚಿಕನ್ ಹೊಟ್ಟೆ ಕೈಮ, ಮೀನು ಮಟನ್ ಕಾಲು ಸೂಪು ಬೋಟಿ ಚಾಗಣ, ಸುಕ್ಕ ರೊಟ್ಟಿ ಪಕ್ಕ ಇದ್ರೆ ಮೇಲೆ ಒಂದು ಬೆಗ್ಗು ಬಿದ್ರೆ ಆಹಾ ಎಂಥ ರಾಜ ಭೋಜನ. ನೀರು ಬ್ರಾಂದಿ ಬಿಸಿ ಕಾಕು ಟೈಲು ಕಿಕ್ಕು, ಮಾಡುವೆ ಮ್ಯಾಜಿಕ್ ಈ ನಾನ್ ವೆಜ್ ಕುಕ್ಕು. ನಾನೇ ಕಿಂಗ ಕಿಂಗ್, ಗುಂಡಿದ್ದರೆ ಪಾರ್ಟಿ ರಂಗ ರಂಗ. ನಾನೇ ಕಿಂಗ ಕಿಂಗ್, ಗುಂಡಿದ್ದರೆ ಪಾರ್ಟಿ ರಂಗ ರಂಗ ರಂಗ. ಅನಿಷ್ಠ ಮಹಾಜನಗಳೇ, ನಮ್ಮ ಹೊಟ್ಟೆ ತುಂಬಿಸಿಕೊಳ್ಳಲು ನಾವು ಪ್ರಾಣಿಹಿಂಸೆ ಮಾಡಬೇಕೆ? ಪುರಾಣ ಪುಣ್ಯಕಥೆಗಳು ಎಂತ ಹೇಳಿದ್ದಾರೆ? ಪ್ರಾಣಿಗಳನ್ನು ದಯಬೇಕು, ಪ್ರಾಣಿಗಳ ಮಕ್ಕಳನ್ನು ನೋಡಿಕೊಳ್ಳಬೇಕು. ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ನಾವು ಯಾವಾಗಲೂ ಸಸ್ಯಾಹಾರಿ ಊಟವನ್ನೇ ಮಾಡಬೇಕು, ಆಗಲೇ ಆರೋಗ್ಯವೇ ಭಾಗ್ಯ. ಯಾರನ್ನ ಭಾಗ್ಯ? ನನ್ನ ಮಗಳು. ಸ್ವಲ್ಪ ಅಡ್ರೆಸ್ ಕೊಟ್ಟು ಬಳಿದೇನೆ ನೋಡ್ ನಿನ್ನ. ಸಂಸ್ಕೃತ ಭಾಷೆ ಮಟ್ಟ ಸರಿಯಾಗಿಲ್ಲ, ಈ ಮಟ್ಟಲ್ಲಿ ಆಡಿದ್ರೆ ಜನ ನಮ್ಮನ್ನ ಮೆಟ್ಟಲ್ಲಿ ಹೊಡಿತಾರೆ. ಈಗಿನ ಕಾಲ ಜರಿಕೆ ಏನ್ ಬೇಕೋ ಆಗಾಡಿ. ಓಡಾಡೋ ದಾರಿ ತಪ್ಪಿದ್ರು
ಮಹೇಂದ್ರ ವರ್ಮ, ಏನ್ ಮೆಡಲ್ಗಳ ಅಂಗಡಿನೇ ಇಡಬೇಕು ಅಂತ ಮಾಡಿದ್ಯಾ? ಹೇಗೆ ನಮಗ್ ಒಂದಾದ್ರೂ ಮೆಡಲ್ ಸಿಗೋದ್ ಬೇಡವೆ? ಎನಿ ಹೌ ಕಂಗ್ರಾಚುಲೇಷನ್. ಅವನಿಗೇನೋ ಲಕ್ಕಿ ಫೆಲೋ, ಹಿಡಿದಿದ್ ಕೇಸ್ನೆಲ್ಲ ಸಕ್ಸಸ್ ಮಾಡ್ತಾನೆ ಇರ್ತಾನೆ. ಮನುಷ್ಯನಿಗೆ ಅದೃಷ್ಟ ಅನ್ನೋದು ಬಂದ್ರೆ ಅವನ್ ಏನ್ ಮಾಡಿದ್ರು ಸಕ್ಸಸ್ ಆಗೇ ಆಗತ್ತೆ. ಏನ್ ಸರ್ ನೀವು ಇನ್ನು ಚಿಕ್ಕ ಮಕ್ಕಳ ತರ ಸ್ವಲ್ಪ ಇರಯ್ಯ. ಪ್ಯಾಂಟ್ ಬೇರೆ ಲೂಸು, ಟೈಟ್ ಮಾಡ್ಕೊಂಡು ಕೂತ್ಕೊಂಡ್ಬಿಡ್ತೀನಿ. ಮಾಡ್ಕೊಳ್ಳಿ. ಈಗ ಸರ್ವೋಯ್ತು ನೋಡು. ತಿನ್ಬಾರ್ದು, ತಿಂದ್ರೆ ಸರಿಯಾಗಿ ಹೋಗುತ್ತೆ. ಏ ನೋಡಯ್ಯ ಇಲ್ಲಿ ಎಲ್ಲೂನಾ. ಏ ಕೇಳಯ್ಯ ಕೇಳಿ, ಅದು ತುಂಬಾ ಟಾಪ್ ಸೀಕ್ರೆಟ್. ಏನೋ ಮರ್ತು ಬಿಟ್ನಲ್ಲ. ಎಸ್, ಒನ್ ವಿಕೆಟ್ ಡೌನ್, ಇನ್ನು ಎರಡು ಇರಬೇಕಲ್ಲ. ಅವನ್ ಒದ್ದಿದ್ದಕ್ಕೂ ಸಾರ್ಥಕವಾಯ್ತು. ಎಲ್ಲಿದ್ಯಪ್ಪ ಒನ್ಸ್ ಮೋರ್? ಯಾವ ದೇವರ ಅಡಿಕೆನೋ ಗೊತ್ತಿಲ್ಲ, ಟೇಬಲ್ ಮೇಲೆ ಉರುಳು ಸೇವೆ ಮಾಡ್ತಿದ್ದೇನಲ್ಲಪ್ಪ. ದೇವ್ರೇ ನೀನ್ ಇದೆಯಪ್ಪ. ಮೇಡಮ್ ಮೇಡಮ್ ಬನ್ನಿ, ಇನ್ನೊಂದು ರೌಂಡ್ ಬಾಕಿ ಇದೆ. ಓಹೋ ಒಳ್ಳೆ ಲೂಟಿ. ಎಲ್ಲಿ ಮಿಸ್ಟರ್ ಸೆಟ್ ಜಿ ಸೆಟ್? ಹಾಯ್. ಹೇಯ್. ಹಾಯ್ ಅಂದ್ರೆ ಏಯ್ ಅಂತೀಯ? ಹೇಯ್. ಓಹೋ ಏನಮ್ಮ ನಿಂದು? ಮರ್ಯಾದೆಯಿಂದ ಬ್ಯಾಗಿಲ್ ಕೊಟ್ಟೊಳ್ತೋ. ಇಲ್ಲಾಂದ್ರೆ 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 ನಿನ್ನಿಂದ ಈಗ ಇಲ್ಲೊಂದ್ ಕೊಲೆ ಆಗುತ್ತೆ. ಇವಳನ್ನ ಇಲ್ಲೇ ಪೀಸ್ ಪೀಸ್ ಮಾಡ್ತೀನಿ. ಅರೆ, ಇಂತ ಒಂದ್ ಒಳ್ಳೆ ಪೀಸ್ ನ ತಗೊಂಡೋಗಿ ಶೋ ಕೇಸಲ್ಲಿ ಇಡೋದ್ ಬಿಟ್ಬಿಟ್ಟು ಪೀಸ್ ಪೀಸ್ ಮಾಡಕ್ ಹೋಗ್ತಿದ್ಯಲ್ಲ, ನ್ಯಾಯನ ಇದು? ನಿನಗ್ ಬೇಕಾಗಿರೋದು ಈ ಜುವೆಲ್ರಿ, ಇದು ನಮ್ಮ ಅಪ್ಪನ ಮನೆದ. ಇನ್ನು ತಗೊಂಬಂದು ನನ್ನ ಕೈ ಕೊಡು. ಅರೆ, ಸರಿಯಾದ ಜಾಗದಿಂದ ಗುರಿ ನೋಡಿ ಹೊಡೆದಿದ್ದೀರಾ ಬಾಲಾಜಿ? ಅದಕ್ಕೆ ಈ ನಮ್ ದೇವರಿಗೆ ಕಾಣಿಕೆ ಕೊಡಬೇಕು ಅಂತ ಇದನ್ನ ತಗೊಂಬಂದಿದ್ದೀನಿ. ನನ್ಗೆ ಯಾಕ್ಬೇಕು ನೆಕ್ಲೆಸ್? ನನ್ಗೆ ಯಾರಿದ್ದಾರೆ, ಹೆಂಡ್ತಿನ ತಂಗಿನ ತಾಯ? ನೋಬೇಡಿ ಬೇಡಿ ಅನ್ಬೇಡಿ, ಈ ಮಫತ್ ಲಾಲು ಮುಫತ್ ತಾಗ ಕೊಡ್ಬೇಕು ಅಂತಿದ್ದೀನಿ. ಲೇ ಓಜಿ ಕೋಜಿ. ನಾನಿಲ್ವಾ ನಿಮ್ಗೋಸ್ಕರ ಎಷ್ಟೊತ್ತಿನಿಂದ ಕಾಯ್ತಿದ್ದೀನಿ ಗೊತ್ತಾ? ಏ ಹಮಾರ ಹೈ ಜಿ. ಟೈಗರ್
ಸೀಟು ಸೀಟ್ ಒಂಬತ್ತು ನಿಮಿಷದಿಂದ ನೋಡ್ತಾನೆ ಇದೀನಿ, ಆಗ್ಲಿಂದ ತಪ್ಪಗಂಡೆ ಇದೆಯಲ್ಲಯ್ಯ. ಮಕ್ಕಳ ಸಾರಿ ಸೇಠ್ ಜಿ, ಮೈ ಓ ಸಮಜ್ಲಿಯ. ಪರವಾನೇ ಮಹೇಂದ್ರ ಎಲ್ಲಯ್ಯ ಹೋಗ್ಬಿಟ್ಟಿದ್ದೆ. ರೇ ರೇ ಸೇಠ್ ಜಿ, ನೀವು ಬೇರೆ ನೆಕ್ಲೆಸ್ ಕೊಟ್ಬಿಟ್ರಿ, ಇವನ್ ಇಲ್ಲೇ ಮರಳಾಗ ಹೋಗ್ಬಿಟ್ಟ. ಇವನ್ ಕ್ಯಾರೆಕ್ಟರ್ ಹೇಗೆ ಬರೀ ಹಗಲ್ ಗನ್ಸ್ ಕಾಣೋದು. ಅಚ್ಚಾ ಬಾಲಾಜಿ, ಮೈ ಜಾತೂನ್ ಜಿ, ಅಜ್ಜಾ ಜಿ, ನೆಕ್ಲೆಸ್ ಜಿ, ರಕೋಜಿ ರಕೋಜಿ, ರಕ್ಲೆತ್ತಜ್ಜಿ ರಕ್ಲೆತ್ತಜ್ಜಿ, ಆತೂನ್ ಜಿ. ಏ ಇಲ್ ಬರಲೇ ಕ್ಯಾ ಜಿ ತಗಳೇದು? ಏ ಕ್ಯಾ ಜಿ? ಡಾಗ್ ಅಸೈನ್ಮೆಂಟ್ ಆರ್ಡರ್. ಜಾರೋಣ ಮೇಲೆ ನೀಲಿ ಬಾನಲ್ಲಿ ಜೋಡಿಯ
ಬೇರೆನೆ ಹಾಲು ಜೇನು ನಾನು ನೀನು ಒಂದ ದೈವ ವೈಭವ ಶಟ್ ಅಪ್. ಎಂತ ಒಳ್ಳೆ ಕನಸನ್ನ ಡಿಸ್ಟರ್ಬ್ ಮಾಡ್ಬಿಟ್ಟೆ. ಇವನು ಪೊಲೀಸ್ನವನು, ನಮ್ಮನ್ನೆಲ್ಲ ಹಿಡಿಯೋಕೆ ನಾಯಕ ಕರ್ಕೊಂಡು ಬಂದಿದ್ದಾನೆ. ಇಲ್ಲಿ ಬಂದ ಪೊಲೀಸ್ನವನು ಯಾರು ವಾಪಿಸ್ ಹೋಗಿಲ್ಲ. ಇವನ್ನ ಮಾತ್ರ ಕಳಿಸ್ಕೊಡ್ತೀನಿ, ಆದ್ರೆ ಬೇರೆ ತರ. ನೀನು ಇದೇ ರೀತಿ ಹಗಲ್ ಗನ್ಸ್ ಕಾಣ್ತಾ ಇದ್ರೆ ಎಲ್ಲೆಲ್ಲಿ ಯಾವ್ಯಾವಾಗ ಯಾವ್ಯಾವ ರೀತಿ ಸಿಕ್ಕಾಕತ್ತೋ ನನಗ್ ಗೊತ್ತಿಲ್ಲ. ಬಿ ಕೇರ್ಫುಲ್. ಅಯ್ಯೋ, ನಾಯಿನ ಕರ್ಕೊಂಡು ಮುತ್ತತ್ತಿಗೆ ಹೋಗು, ಅಲ್ಲಿ ಗಾಂಜಾ ಸ್ಮಗ್ಲಿಂಗ್ ನಡೀತಾ ಇದೆ, ಅದ್ರ ಬಗ್ಗೆ ಇನ್ಫಾರ್ಮೇಶನ್ ನಮ್ ಎಸ್ ಪಿ ಸಾಹೇಬರು ಕೊಡು ಅಂತ ಕಳಿಸಿದ್ರು. ನಾನೇನಾದ್ರೂ ದಾರಿ ತಪ್ಪಿ ನಾಟಿ ಔಷಧಿ ಮಾಡೋ ದವಾಖಾನೆಗೆ ಬಂದ್ಬಿಟ್ನ. ಈ ಅಕ್ಕ ಯಾರು? ಕನಸಲ್ಲೂ ಬಂದ್ಲು, ಈಗ ಎದುರುಗಡೆನೂ ಬಂದು ನಿಂತಿದ್ದಾಳಲ್ಲ. ಡಬಲ್ ಆಕ್ಟಿಂಗ್. ಅಕ್ಕ ಅವ್ರು ಎಲ್ಲಿ ಕೈ ಬಿಟ್ಟು ಏನ್ ಹೆಚ್ಚು ಕಡಿಮೆ ಮಾಡ್ಕೊಂಡ್ಬಿಟ್ರು ಅಂತ ಇಷ್ಟೊಂದು ಬ್ಯಾಂಡೇಜ್ ಕಟ್ತಿದ್ದೀರಾ? ಈ ಒಂದು ಪರ್ಸನಾಲಿಟಿ ಡೆವಲಪ್ ಮಾಡಿರ್ಬೇಕಾದ್ರೆ ಯಾವ ರೇಷನ್ ಅಂಗಡಿಯಲ್ಲಿ ಅಕ್ಕಿ ತಗೊಂಡಿರ್ಬಹುದು? ಅಕ್ಕ ಇಲ್ಲ ಇಲ್ಲ ಬರ್ತೀನಿ. ಚಿಚಿ, ಅಯ್ಯೋ ಪ್ಲೀಸ್ ಇಳ್ಸಕ್ಕ ನನಗೊಂಥರ ಆಗುತ್ತೆ. ಈ ಬಾಟ್ಲ್ ಪುಡಿ ಮಾಡೋದು ಬೇರೆ ಏನಕ್ಕೂ ಅಂತ ಅನ್ಕೊಂಡಿದ್ದೆ. ನನಗ ಯಾಕೋ ಬ್ಯಾಡಕ್ಕ. ಐ ಐ ಐ ಐ ಅಕ್ಕ ಅದೇನು ಕಬ್ಬಣನ ಅಪ್ಪ ಸೃಷ್ಟಿಕರ್ತ? ಏನ್ ಗುರು ನೀನು? ಅಕ್ಕನಿಗೆ ಕಬ್ಬಣದಲ್ಲಿ ಮಾಡಿ ಬಿಸಾಕ್ಬಿಟ್ಟಿದೆಯಲ್ಲಪ್ಪ. ಅಕ್ಕ ಅಕ್ಕ ಯಾವ್ಯಾವ್ದ್ರಲ್ಲೋ ಹೊಡಿತಿದ್ಯಲ್ಲ ಅಕ್ಕ, ಈ ಹೊಡಿ ಇನ್ ನನ್ನಿಂದ ಆಗಲ್ಲ ಅಕ್ಕ. ಏ ಬೇಡ್ವೆ. ಕಬ್ಬಣ ಅಪ್ಪ ಸೃಷ್ಟಿಕರ್ತ ಗುರು, ಐ ಆಮ್ ವೆರಿ ಸಾರಿ, ಇದು ನಿನ್ನ ಸೃಷ್ಟಿ ಅಂತ ತಪ್ಪಾಗಿ ತಿಳ್ಕೊಂಡಿದ್ದೆ. ಇದು ಅಕ್ಕನ ಓನ್ ಸೃಷ್ಟಿ. ಇಲ್ಲೇ ಇದ್ಯಾ? ಯಾಕೋ ಕಬ್ಬಣ ಕಟ್ಕೊಂಡ ಹೊಡಿತಾ ಇದ್ಯಾ? ಹೆಣ್ಣು ವೇಷದಲ್ಲಿದ್ನ ಅಲ್ವೋ? ಮೂರ್ ಹೊತ್ತು ಜಾಲಿಯಾಗಿ ಹಗಲ್ ಗನಸ್ ಕಾಣ್ತಾ ನಮ್ ಡಿಪಾರ್ಟ್ಮೆಂಟ್ಗೆ ಇನ್ಫಾರ್ಮೇಶನ್ ಕೊಡ್ತಿರೋ ನೀನು ಆ ಗಾಂಜಾ ಗ್ಯಾಂಗ್ ಲೀಡರ್ನೇ ಹಿಡ್ಕೊಟ್ಬಿಟ್ಟಿದ್ಯಲ್ಲಪ್ಪ. ಅಲ್ಲ, ನಿಮ್ ಡಿಪಾರ್ಟ್ಮೆಂಟ್ ನಲ್ಲಿ ಎಲ್ಲರೂ ನಿಂತಾರನೇ ಆಗ್ಬಿಟ್ರೆ ನಮ್ ಡಿಪಾರ್ಟ್ಮೆಂಟ್ ನ ಮುಚ್ಚಿಬಿಡ್ಬೇಕಾಗತ್ತೆ ಅಷ್ಟೇ. ನೀ
ನಿದ್ದೆನೆ ಹೋಯ್ತಲ್ಲಪ್ಪ. ನೀನು ಇಲ್ಲಿಲ್ಲ ಮತ್ತೆ ನೀನು ಹಿಡಿದಿರೋ ಕಾಯಿಲೆ ಸಾಮಾನ್ಯವಾದಲ್ಲ. ಅದಕ್ಕೆ ಸರ್ ಒಂದು ಒಳ್ಳೆ ಲೇಡಿ ಡಾಕ್ಟರ್ ನೋಡಿ ಟ್ರೀಟ್ಮೆಂಟ್ ತಗೊಳ್ಳೋಣ ಅಂತಿದ್ದೀನಿ. ಯಾಕೆ ನಮ್ಮ ಡಿಪಾರ್ಟ್ಮೆಂಟ್ ಇರೋ ಡಾಕ್ಟರ್ ಟ್ರೀಟ್ಮೆಂಟ್ ಕೊಟ್ರೆ ಆಗಲ್ಲ ಅಂತ್ಯಾ? ಬರೀ ಓಲ್ಡ್ ಬಿಡಿ, ಒಂದು ನ್ಯೂ ಲೇಡಿ ಡಾಕ್ಟರ್ ಟ್ರೀಟ್ಮೆಂಟ್ ವೆರೈಟಿನೇ ಬೇರೆ. ಅದೇ ಅದೇ ನಿಮ್ಗೆ ಹಿಡಿದಿರೋ ಕಾಯಿಲೆ. ಯಾಕೆ ಸರ್ ಲೇಡಿ ಡಾಕ್ಟರ್ ಅಂತ ತಕ್ಷಣ ನಿಮ್ ವಾಯ್ಸ್ ಲೇಡೀಸ್ ವಾಯ್ಸ್ ಆಗೋಯ್ತು? ಅಯ್ಯೋ ನಂದಲ್ಲ ಕಣೆಯ, ಅಲ್ಲೇನೇ ಬಗ್ ನೋಡ್ತಾ ಇದ್ಯಾ? ಅಲ್ಲ ಲೇಡೀಸ್ ವಾಯ್ಸ್ ಬಂತಲ್ಲ, ಎಲ್ಲಾದ್ರೂ ಬಚ್ಚಿಟ್ಟಿದ್ರಂತ ಸರ್. ನನಗೇನೋ ನಿಮ್ ಮೇಲೆ ಡೌಟು. ನಂದಲ್ಲ ಕಣೆ, ಅಲ್ಲಿ ನೋಡ ಹೊರಗಡೆ ಬರ್ತಾ ಇದ್ಯಾ? ಅಯ್ಯೋ ಅದೇ ಚಿಲ್ಲಿ ಚಿಕ್ಕನು. ಇವಳಿನ ಬರ್ತೇನೆಯ ಗೊತ್ತಾ? ನಿನ್ನೆ ರಾತ್ರಿ ಸುಮ್ನಿರಿ ಸರ್, ಹೋಗ್ಲಿ. ನೀನೇನಮ್ಮ ಮಾಡಕ್ ಬಂದೆ ಇಲ್ಲಿಗೆ? ಯಾರ್ದ ಅಂಟನ? ನಮ್ದೆ. ಮತ್ ಹೋಗಿ ಹೆಲ್ಪ್ ಮಾಡು. ಹೋಗಯ್ಯ. ಇವಳಿಗೆ ಹೆಲ್ಪ್ ಮಾಡೋದು ಒಂದೇ, ಬರ್ನ್ ಆಗ್ತಿರೋ ಬಲ್ಬ್ ಕೈ ಹಾಕೋದು ಒಂದೇ, ನಾನ್ ಮಾಡಲ್ಲ, ನೀವ್ ಮಾಡ್ಕೊಳ್ಳಿ. ಯೋ ನಿನ್ಗೇನಾದ್ರು ಬುದ್ಧಿಗಿದ್ದೀನಯ್ಯ? ಬೆಳಗ್ಗೆಯಿಂದ ನಾನಾಯ್ತು, ಬಾತ್ರೂಮ್ ಆಯ್ತು, ಬಾತ್ರೂಮ್ ಆಯ್ತು, ನಾನಾಯ್ತು, ದಟ್ಟು 9 ಟೈಮ್ಸ್. ಅದು ನಂಬರ್ 9 ಆ? ದಟ್ ಈಸ್ ಮೈ ಲಕ್ಕಿ ನಂಬರ್. ಗೋ ಅಂಡ್ ಹೆಲ್ಪ್ ಆರ್. ಬೇಡ ಸರ್. ಸಾರಿ ಸರ್, ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಇವರು ನಮ್ಮ ಆಫೀಸ್ ಅಲ್ಲಿ ಸೀನಿಯರ್ ಮೋಸ್ಟ್ ಆಫೀಸರ್, ಆಗಾಗ ಇಲ್ಲಿ ಟೈಪ್ ಮಾಡಕ್ ಬರ್ತಿರ್ತಾರೆ. ಅಬ್ಬ ನೀವಿಬ್ರು ಟೈಪ್ ಮಾಡಿದ್ ಸಾಕು, ಸ್ವಲ್ಪ ಆಚೆ ಹೋದ್ರೆ ನಾವಿಬ್ರು ಇರಮ್ಮ. ಪೂರ್ತಿ ಹೇಳಿದ್ಮೇಲೆ ಹೇಳ್ಕೋ. ನಾಟ್ ಅಲೌಡ್ ಇನ್ ದಿ ಆಫೀಸ್. ಬಿದ್ದಲ್ಲೇ ನನ್ನ ಸಂಕೋಚವಾದೂಡುವೆ,
ಕೂತಿರೋ ಸ್ಟೈಲ್ ನೋಡಿದ್ರೆ ಸಮಥಿಂಗ್ ರಾಂಗ್ ಸಮ್ವೇರ್. ಹಲೋ ಮಿಸ್ಟರ್ ಮನ್ಮತ್ರ. ಹಲೋ, ಹಾಯ್. ಸಿಡೋನ್ ಸಿಡೋನ್ ಸಿಡೋನ್. ಕಾಫಿ ಟೀ ಅದು ಇದು ಇಲ್ಲಿ ಯಾರಿದ್ದಾರೆ ನಿಮ್ ಕೊಡಕ್ಕೆ? ನೋಡಿ, ನೋಡ್ತಾ ಇದ್ದೀನಲ್ಲ, ನಮ್ ಬೇಬಿ ವಯಸ್ಸಿಗೆ ಬಂದು 4 ತಿಂಗಳಾಯ್ತು. ಹೌದಾ? ಹಾಯ್. ನಿಮ್ಮ ಟಾಮಿ ಬಂದು ಇವಳನ್ನ ರೇಪ್ ಮಾಡ್ಬಿಟ್ಟ ಕಣಯ್ಯ, ರೇಪು. ಮುಂದೆ ನಮ್ ಬೇಬಿ ಗತಿ ಏನು? ಏನೂ ಆಗಲ್ಲ, ನಿಮ್ ಬೇಬಿಗೆ 4 ಬೇಬಿಗಳಾಗತ್ತೆ. ಸಾರ್, ಯಾವ್ಯಾವ ಟೈಮ್ ಅಲ್ಲಿ ಏನೇನ್ ಆಗ್ಬೇಕು ಅದಾಗೇ ಆಗುತ್ತೆ. ನಿನ್ ಕತೆ ಎಲ್ಲ ಬೇಡ ಕಣಯ್ಯ, ಮುಂದೆ ನಮ್ಮ ನಾಯಿ ಕತೆ ಏನ್ ಹೇಳು? ಸಿಂಪಲ್, ನಾಯಿ ಮುಟ್ಟಿದ್ನ ನಾಯಿಗೆ ಹಾಕಿ, ಅರ್ಥ ಆಗಿರ್ಬೇಕಲ್ಲ. ಈಗ ತಾವು ತಮ್ಮ ನಾಯಿನ ತಗೊಂಡು ಟಾಯಿನ್ ಟಾಯ್ ಶಾಂತಿ ಜಾಲಿ, ನಾವು ಒಳಗೋಗಿ ಟಾಯಿನ್ ಟಾಯ್ 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 ಟಾಯ್. ಇವರಿಬ್ಬರದು ಇಂಟರ್ವಲ್ ಆದ್ಮೇಲೆ ಕತೆ ಶುರುವಾಗಿದೆ ಕಣೆ. ಅಂದ್ರೆ ಆಫ್ಟರ್ 60 ಸ್ಟಾರ್ಟಿಂಗ್ ಬ್ಯಾಟಿಂಗ್. ಅರೆ, ಅಮ್ಮ ಅವ್ರು ನಿಂತ ಇದಾರಲ್ಲ, ಕುರ್ಸಿ ಕುರ್ಸಿ ಕುರ್ಸಿ. ಡಬ್ಬಲ್ ಜೀವ ಮೆತ್ತಿಗೆ ಕಣೆ. ನಾನು ನಮ್ ತವ್ರ ಮನೆಗೆ ಯಾಕೆ ಹೋಗ್ತಾ ಇದ್ದೀನಿ ಗೊತ್ತಾ? ಯಾಕೆ? ಬಾಣಂತನ ಮಾಡೋದಿಕ್ಕೆ. ಓಹೋ, ನಮ್ ತಾಯಿಗೆ ಹೆರಿಗೆ ಆಗಿ 1 ತಿಂಗಳಾಯ್ತು. ಶಾಂತಿ, ಇವ್ರ ಫ್ಯಾಮಿಲಿಯಲ್ಲಿ ಇಂಟರ್ವಲ್ ಆದ್ಮೇಲೆ ಕತೆ ಶುರುವಾಗುತ್ತೆ ಅಂತ ಹೇಳದ್ನಲ್ಲ, ಆದ್ರೆ ಐ ಆಮ್ ಸಾರಿ, ಇಲ್ಲಿ ಕ್ಲೈಮ್ಯಾಕ್ಸ್ ಆದ್ಮೇಲೆ ಶುರುವಾಗಿದೆ. ಆಂಟಿ, ಒಂದ್ ನಿಮಿಷ. ಸರಿ ಅಮ್ಮ, ಒಂದ್ ನಿಮಿಷ ಬಂದ್ ಅಂದಾಗೆ. ವಿ ಆರ್ ಸೇಲಿಂಗ್ ಇನ್ ದಿ ಸೇಮ್ ಬೋಟ್. ಯಾರ್? ನಾವಿಬ್ರ? ಎಸ್. ಅದ್ರಲ್ಲಿ ಒಂದ್ ಡಿಫ್ರೆನ್ಸ್ ಇದೆ ಸರ್. ಏನು? ನನಗೆ ಸಿಂಗಲ್ ಪ್ರಮೋಷನ್ ಆದ್ರೆ ನಿಮಗೆ ಡಬಲ್ ಪ್ರಮೋಷನ್. ಅಂದ್ರೆ? ಅಂದ್ರೆ
ನನಗೆ ಮಗು ಆದ್ರೆ ಆ ಮಗು ನನ್ನನ್ನ ಅಪ್ಪ ಅಂತ ಕರೆಯುತ್ತೆ. ನಿಮಗೆ ಮಗು ಆದ್ರೆ ಆ ಮಗು ನಿಮ್ಮನ್ನ ಅಪ್ಪ ಅಂತಾನು ಕರಿಬಹುದು, ತಾತ ಅಂತಾನು ಕರಿಬಹುದು. ನನಗೆ ಮಕ್ಕಳಾಗಿ, ಅವ್ರಿಗೆ ಮಕ್ಕಳಾಗಿ, ಮೊಮ್ಮಕ್ಕಳಾಗಿ, ಮರಿಮಕ್ಕಳಾಗಿ, ಮಕ್ಕಳಿಗೆ ಮಕ್ಕಳ 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 ಮಕ್ಕಳಾದ್ರೂ ಸಹ ನಾನು ಮಾತ್ರ ತಾತ ಅಂತ ಕರೆಸ್ಕೊಳ್ಳೋದೇ ಇಲ್ಲ. ಎಲ್ಲ ಇವಳ ಮಹಿಮೆ. ಸರ್ ಸರ್ ಸರ್, ಈಗ ಅಮ್ಮವರು ಈ ಗ್ರೇಪ್ಸ್ ಇನ್ನೂ ಮೇಂಟೈನ್ ಮಾಡ್ತಿದಾರ? ಅದು ಹುಳಿ ದ್ರಾಕ್ಷಿ. ಓಹೋ, ಹುಳಿ ದ್ರಾಕ್ಷಿ. ನಿನಗೆ ಬೇಕಾ ಹುಳಿ ದ್ರಾಕ್ಷಿ? ಬೇಡಪ್ಪ. ನೋಡಮ್ಮ, ಮನೆ ಕಡೆ ನೋಡ್ಕೋತೀಯ ತಾನೆ? ಖಂಡಿತ ನೋಡ್ಕೋತೀನಿ. ಆ ನನ್ನ ಸಿಮ್ಮಂತಿಕೆ ನೀವಿಬ್ರು ಬರ್ಬೇಕು. ಓಕೆ, ಹೋಗೋಣ ರೀ. ನಡೀಡಿಯರ್ ಮೆತ್ತಿಗೆ 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 ಎಲ್ಲಾ ಮೆತ್ತ ಮೆತ್ತಿಗೆನೆ. ಶಾಂತಿ, ಒಂದು ಐಡಿಯಾ. ಇವತ್ ರಾತ್ರಿ ಎಲ್ಲ ನಾವು ನಿದ್ದೆ ಮಾಡೋದು ಬೇಡ. ಯಾಕೆ? ಅದೇ ಆ ಲೇಡಿ ಡಾಕ್ಟರ್ ಹೇಳಿದ್ರಲ್ಲ, ಮಗು ಆದ್ಮೇಲೆ ಒಂದು ವರ್ಷ ನಾವು ಸೇರ್ಬಾರ್ದು ಅಂತ. ಅದಕ್ಕೆ ಮಗು ಹೋಗೋಕ್ ಮುಂಚೆನೆ ಒಂದು ವರ್ಷದ ಕೊಟ್ಟಾಗೆಲ್ಲ ಟಾಟಾ ಮಾಡೋಣ. ನಿಮ್ಗೆ ಅರ್ಥ ಆಗಲ್ಲ ರೀ. ಅರ್ಥ ಆಗೋಯ್ತು, ಅರ್ಥ ಆಗೋಯ್ತು. ಯಾಕೆ ಲೈಟ್ ಆಫ್ ಮಾಡ್ತಿದ್ದೀರಾ? ಲೈಟ್ ಏನು ಬೇಡ, ಸುಮ್ನೆ ರೇ. ಬೇಡ ಮಾತಿನ. ಯಾವನವನು ನಾರಾಯಣ ಸ್ವಾಮಿ? ಹಲೋ, ಯಾರು? ಅಶೋಕ. ಲೋ ಅಶೋಕ, ಹೊತ್ತೂ ಗೊತ್ತಿಲ್ವೇನೋ ನಿನಗೆ. ಎಮರ್ಜೆನ್ಸಿ ಮೀಟಿಂಗ್ ಇದೆ, ಈಗಲೇ ಬಾ. ಮೀಟಿಂಗು ಬರಲ್ಲ, ಗೀಟಿಂಗು ಬರಲ್ಲ, ಸ್ಲೀಪಿಂಗ್ ಟೈಮಲ್ಲಿ ಮೀಟಿಂಗ್ ಅನ್ನೋದು. ಹೇಳೋ ಫೋನು. ಯಾರದ್ರಿ ಫೋನು? ಟೆಲಿಫೋನ್ ಡಿಪಾರ್ಟ್ಮೆಂಟ್ ಅವ್ರದು. ಅದೇನ್ ಸ್ವಲ್ಪ ಸರಿಯಾಗಿ ಹೇಳ್ರಿ. ಅದೇ ಕಣೆ, ಅವ್ನು ಅಶೋಕ, ಅವ್ನ್ಗೆ ಅರ್ಜೆಂಟ್ ಮೀಟಿಂಗ್ ಇದೆ ಅಂತೆ, ನಾನ್ ಬರ್ಬೇಕಂತೆ. ನಮ್ಮ ಅರ್ಜೆಂಟ್ ಅವನ್ಗೇನ್ ಗೊತ್ತು? ಏನ್ ಅರ್ಜೆಂಟ್ ಏನು? ಅಶೋಕ, ಅಶೋಕ, ಹಲೋ, ಲೋ ಕೊಡ್ರಿ ಇಲ್ಲಿ. ಒಂದು ಎಮರ್ಜೆನ್ಸಿ ಮೀಟಿಂಗ್ ಅಮ್ಮ, ಬೇಗ ಕಳ್ಸ್ಕೊಡ್ಬಿಡ್ತೀನಿ ಅವ್ನ. ಕಳ್ಸ್ಕೊಡ್ತೀನಿ. ಇಲ್ಲೇ ಇದ್ದಾರೆ, ಬರ್ತಾರೆ, ಮೀಟಿಂಗ್ ಬರ್ತಾರೆ. ಹೋಮ್ ಮಿನಿಸ್ಟರ್ ಸಾಹೇಬ್ರೇ, ನಿಮ್ಮ ಮೊಮ್ಮಗಳು ನಿಮಗೆ ಸೇಫ್ ಆಗಿ ಬಂದು ತಲುಪಬೇಕಾದ್ರೆ ಬಳ್ಳಾರಿ ಜೈಲಲ್ಲಿರೋ ರಹೀಂ, ಬೆಳಗಾಂ ಜೈಲಲ್ಲಿರೋ ಮುತ್ತುಸ್ವಾಮಿ, ಮೈಸೂರು ಜೈಲಲ್ಲಿರೋ ವಿಲಿಯಮ್ಸ್, ಕೋಲಾರ ಜೈಲಲ್ಲಿರೋ ರುದ್ರ, ಇವರೆಲ್ಲರನ್ನು ಬಿಡುಗಡೆ ಮಾಡಿ ನಾನು ಮುಂದೆ ತಿಳಿಸೋ ಸ್ಥಳದಲ್ಲಿ ಅವರನ್ನು ಸೇಫ್ ಆಗಿ ತಂದು ತಲುಪಿಸಬೇಕು. ನೀವೇನಾದರೂ ನಮ್ಮವರಿಗೆ ಹೆಚ್ಚು ಕಡಿಮೆ ಮಾಡಿ ನಮ್ಮ ಎದುರು ಗುಂಪಿನವರು ಹೊಡ್ಕೊಂಡು ಹೋದರು ಅಂತ ಹೇಳಿ ನಿಮ್ಮ ರಾಜಕೀಯ ಬುದ್ಧಿ ತೋರಿಸಿದ್ರೆ ನಿಮ್ಮ ಮೊಮ್ಮಗಳ ಎರಡು ಕೈಕಾಲು ಕತ್ತರಿಸಿ ಬರೀ ಬಾಡಿನ ಪಾರ್ಸಲ್ ಕಳಿಸ್ತೀನಿ. ಆಫೀಸರ್ಸ್, ಸಿಚುಯೇಷನ್ ಏನು ಅಂತ ನಿಮ್ಮೆಲ್ರಿಗೂ ಅರ್ಥ ಆಗಿರ್ಬೇಕಲ್ಲ ಸಾರ್. ಅಯ್ಯ, ಈ ಕೆಲಸಕ್ಕೆ ನಾವೇ ಹೋಗ್ಬೇಕಾ? ಇನ್ ಯಾರಿಂದನೂ ಆಗಲ್ವಾ? ನೀವು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ ಅವರು, ಒಬ್ಬೊಬ್ಬರು ಎಲ್ ಹೋದ್ರು ಯಾರಿಗೂ ಡೌಟ್ ಬರಲ್ಲ. ಹಾಗಾದ್ರೆ ಒಂದ್ ಕೆಲಸ ಮಾಡಿ, ಇವ್ರ ಮೂರ್ ಜನ ಹೋಗಕ್ ರೆಡಿ ಆಗಿದ್ದಾರೆ, ಇವ್ ಮೂರ್ ಜನನ ಕಳ್ಸ್ಕೊಟ್ಬಿಡಿ. ನನಗ್ ಬದಲು ಮುಫ್ತಿ ಡ್ರೆಸ್ ಅಲ್ಲಿ ನೀವು ಹೊರಟೋಗಿ. ನೀವು ಹೋಗ್ಲೇಬೇಕು. ಒಂದ್ ನಿಮಿಷ ಅಯ್ಯ, ನನ್ನ ಪೊಸಿಷನ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನನ್ನ ಹೆಂಡತಿ ತುಂಬ ಗರ್ಭಿಣಿ, ಈಗಲೂ ಆಗ್ಲೋ ಡೆಲಿವರಿ ಆಗುತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಅದು ಅಲ್ಲದೆ ಇಂಥ ಟೈಮಲ್ಲಿ ಅವಳನ್ನ ನೋಡ್ಕೊಳ್ಳೋಕೆ ನನ್ನ ಬಿಟ್ಟು ಯಾರಿದ್ದಾರೆ ಹೇಳಿ? ಡೆಲಿವರಿ ಟೈಮಲ್ಲಿ ಗಂಡ ಪಕ್ಕದಲ್ಲಿದ್ದರೆ ಸೇಫ್ ಡೆಲಿವರಿ ಆಗುತ್ತೆ ಅಂತ ಹಿರಿಯರು ಹೇಳಿದ್ದಾರೆ. ಅದು ಅಲ್ಲದೆ ಇದು ಫಸ್ಟ್ ಡೆಲಿವರಿ ನನ್ನ ಹೆಂಡತಿಗೆ. ನನ್ನ ಹೆಂಡತಿಗೆ ಲೋ, ಅದೆಲ್ಲ ನನಗೆ ಅರ್ಥ ಆಗುತ್ತೆ. ಆದರೆ ಹೋಮ್ ಮಿನಿಸ್ಟರ್ ಪೊಸಿಷನ್ ಅರ್ಥ ಮಾಡ್ಕೊಳ್ಳೋ. ಆ ಹೋಮ್ ಮಿನಿಸ್ಟರ್ ಪೊಸಿಷನ್ ಹಾಗಿರ್ಲಿ, ನನ್ನ ಮನೆ ಹೋಮ್ ಮಿನಿಸ್ಟರ್ ಪೊಸಿಷನ್ ಸ್ವಲ್ಪ ಯೋಚನೆ ಮಾಡೋ. ಲೈ, ನಿನ್ನ ಹೆಂಡತಿ ಡೆಲಿವರಿಗೆ ನಾನೊಬ್ಬ ಒಳ್ಳೆ ಲೇಡಿ ಡಾಕ್ಟರ್ ಅರೇಂಜ್ ಮಾಡ್ತೀನಿ, ನೀನು ಯೋಚನೆ ಮಾಡಲ್ಲ. ಮಗ ಲೇಡಿ ಡಾಕ್ಟರ್ ಅಂತ ಲೇಡಿ ಡಾಕ್ಟರ್, ನೀನೇನಾದ್ರೂ ಮದುವೆ ಆಗಿ ನಿನ್ನ ಹೆಂಡತಿಗೆ ಹೊಟ್ಟೆ ಮಾಡಿದಿದ್ರೆ ಕಷ್ಟ ಸುಖ ಏನು ಅನ್ನೋದು ನಿನ್ಗೆ ಅರ್ಥ ಆಗಿರೋದೆ. ನೀನಲ್ಲಿ ಬ್ರಹ್ಮಚಾರಿ ಗುಂಡ್ರುಗೋಬಿ ನೀನೊಬ್ಬ. ಲೈ, ನನಗೆ ಆ ಮೂರು ಜನ ಟೆರರಿಸ್ಟ್ ಬಗ್ಗೆ ಯೋಚನೆ ಇಲ್ಲ ಕಣು. ಆ ಬಳ್ಳಾರಿ ಜೈಲಿನಲ್ಲಿದ್ದಾನಲ್ಲ ರಹೀಮ, ಆ ಮೃಗನ ಹಿಡ್ಕೊಂಡ್ ಬರೋದಕ್ಕೆ ನಿನ್ನೊಬ್ಬನ ಕೈಲೇ ಸಾಧ್ಯ ಕಣೋ? ನಾನೇನ್ ಸರ್ಕಸ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೆ? ನಾನೇನ್ ಸರ್ಕಸ್ ಟ್ರೈನಿಂಗ್ ಹೋಗಿದ್ದೆ? ಇದು ಬರೀ ನಮ್ಮ ಡಿಪಾರ್ಟ್ಮೆಂಟ್ ಮರ್ಯಾದೆ ಪ್ರಶ್ನೆ ಅಲ್ಲ ಕಣೋ, ನನ್ನ ಪರ್ಸನಲ್ ಪ್ರೆಸ್ಟೀಜು ಇದೆ ಕಣೋ. ಅಯ್ಯೋ 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 ಅಯ್ಯೋ, ನಿನಗೆ ಪ್ರೆಸ್ಟೀಜ್ ಕ್ವೆಶ್ಚನ್, ನನಗೆ ವೈಫ್ ಕ್ವೆಶ್ಚನ್, ನನ್ನ ವೈಫ್ ಫುಲ್ ಟರ್ಮ್. ಸರ್ ಸರ್ ಮಿಸ್ಟರ್ ಮಹೇಂದ್ರ ವರ್ಮ ಬಂದ ಬಿಟ್ಟು ನಿಮ್ಮ ಧೈರ್ಯ ಸಾಹಸಗಳ ಬಗ್ಗೆ ನಾನು ಸಾಕಷ್ಟು ಹಾಗೂ ಓದಿದ್ದೀನಿ. ನಿಮ್ಮಂಥವರೇ ಹೇಗಂದ್ರೆ ಹೇಗೆ ನೋಡಿ, ನಿಮ್ಮ ವೈಫ್ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ. ಅವ್ರಿಗೆ ಬೇಕಾಗಿರೋ ಮೆಡಿಕಲ್ ಫೆಸಿಲಿಟೀಸ್ನ ನಾನು ಅರೇಂಜ್ ಮಾಡ್ಕೊಡ್ತೀನಿ. ಹಾಗಲ್ಲ ಸರ್, ಅಲ್ಲಿ ನನ್ನ ಮೊಮ್ಮಗಳು ಕ್ಷಣ ಕ್ಷಣಕ್ಕೂ ಪ್ರಾಣಭಯದಿಂದ ನರಳುತ್ತಿದ್ದಾಳೆ, ದಯವಿಟ್ಟು ಅವಳು ಕಾಪಾಡಿ ಪ್ಲೀಸ್. ನೋಡಿ, ಇದು ನಿಮ್ಮ ಕೈಯಲ್ಲ, ಕಾಲು. ಏನ್ ಸರ್ ನೀವು ದೊಡ್ಡವರು ಇಂತ ಮಾತಾಡ್? ಮಹೇಂದ್ರ ವರ್ಮಾ, ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ಸರ್. ಸೊ
ಆಸ್ ಪರ್ ದಿ ಪ್ಲಾನ್ ಎಲ್ಲ ಕರೆಕ್ಟ್ ಆಗಿ ನಡೀತಾ ಇದೆಯಲ್ಲ ಸರ್. ರಹೀಮ್ ಸಾಮಾನ್ಯ ಮನುಷ್ಯ ಅಲ್ಲ, ಮೃಗದ ಹಾಗೆ ಬಹಳ ಕೆಟ್ಟ ಮನುಷ್ಯ, ಇಂಟರ್ನ್ಯಾಷನಲ್ ಟೆರರಿಸ್ಟ್, ಇಲ್ಲಿ ಎಲ್ರಿಗೂ ಸಿಂಹ ಸ್ವಪ್ನವಾಗಿದ್ದಾನೆ. ಮಹೇಂದ್ರ ಅದ್ಯಾವ ಧೈರ್ಯದ ಮೇಲೆ ಕರ್ಕೊಂಡು ಹೋಗ್ತಿದ್ದೀರೋ, ನನಗಂತೂ ಹೆದರಿಕೆ ಆಗ್ತಿದೆಯಪ್ಪ. ಅಯ್ಯೋ ಬಿಡಿ ಸಾರ್, ನಮ್ಮ ಸರ್ವಿಸ್ ಅಲ್ಲಿ ಇಂಥ ಟೆರರಿಸ್ಟ್ ಗಳು ಎಷ್ಟೋ ಜನ ನೋಡಾಯ್ತು. ಬೆಳಗಾಂ ಜೈಲಿಂದ ಎಷ್ಟೊತ್ತು ಬಿಟ್ರು? ಸಿಕ್ಸ್ ಏನ್ ಸರ್. ಹಲೋ, ಹೋಮ್ ಮಿನಿಸ್ಟರ್ ಕನೆಕ್ಷನ್ ಕೊಡಿ. ಹಲೋ, ಈಗ ತಾನೇ ಇನ್ಫಾರ್ಮೇಶನ್ ಬಂತು, ಅವ್ನು ಇನ್ನೇನು ಬಂದ್ಬಿಡ್ತಾನೆ ಸರ್. ಬೆಂಗಳೂರು ಕಡೆ ಹೋಗೋದ್ಬಿಟ್ಟು ಉತ್ತರಳ್ಳಿ ಕಡೆ ಯಾಕೆ ಹೋಗ್ತಾ ಇದೀಯಾ? ಶಾರ್ಟ್ ಕಟ್ ಗುರು, ಶಾರ್ಟ್ ಕಟ್ ಅಲ್ಲಿ ಹೋದ್ರೆ ಸ್ವರ್ಗ ಸಲೀಸಾಗಿ ಸಿಕ್ಕೋದು. ಬಾ ನೀನು. ಯಾವ ಜನ್ಮದಲ್ಲಿ ತೀರಿಸಲಪ್ಪ? ಅಯ್ಯೋ ಬಿಡಿ ಸಾ, ನನ್ನ ಡ್ಯೂಟಿ ನಾನು ಮಾಡಿದೆ. ಹೋಗಂಬ, ಹೋಗಿ ಕೈ ಕಾಲು ತೊಳ್ಕೊಂಡು ದೇವರಿಗೂ ತುಪ್ಪ ದೀಪ ಹಚ್ಚೋಗಮ್ಮ, ಹೋಗು. ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ವೆರಿ ಮಚ್. ಇಟ್ಸ್ ಆಲ್ ರೈಟ್, ಇಟ್ಸ್ ಆಲ್ ರೈಟ್ ಸರ್. ಒಂದು ನಿಮಿಷ, ಇದು ಬಂದೆ. ಓಕೆ ಸರ್. ಇದೋ ಬಂದೆ. ಮಹೇಂದ್ರ, ಓ ಬಾರೋ ಇಲ್ಲಿ. ನೀವು ಇಲ್ಲಿದ್ದೀರಾ? ಹಿಂದೆ ನಿಂತ್ಕೊಳಕ್ ನೀನೇನ್ ತಪ್ಪು ಮಾಡಿಲ್ಲ, ಬಾ ಇಲ್ಲಿ. ಅಲ್ಲಪ್ಪ, ನಿಮ್ ನಾಲ್ಕು ಜನದಲ್ಲಿ ಆ ಮೂರು ಜನ ಏನೋ ಟೆರರಿಸ್ಟ್ ನ ಕರ್ಕೊಂಡು ಬಂದ್ಬಿಟ್ರು, ಆದ್ರೆ ನೀನ್ ಮಾತ್ರ ಡೈರೆಕ್ಟ್ ಆಗಿ ಹೋಮ್ ಮಿನಿಸ್ಟರ್ ಮೊಮ್ಮಗಳನ್ನೇ ಕರ್ಕೊಂಡು ಬಂದಿದ್ಯಲ್ಲ, ಏನ್ ಛತ್ರಿ ಕೆಲಸ ಮಾಡಿದೆ? ಓ ಅದ್ದ ಪಾಪ ಹುಡುಗಿ ನನ್ ಜೊತೆ ಬರಕ್ ಇಷ್ಟಪಟ್ಲು, ಅದಕ್ಕೆ ಕರ್ಕೊಂಡ್ ಬಂದ್ಬಿಟ್ಟೆ. ಆ ಟೆರರಿಸ್ಟ್ ಅಲ್ಲಿ ಯಾರು? ಎಲ್ಲ ಅವನು. ಯಾರು? ಓ ಅವನ ರಾಜ ಮರ್ಯಾದೆಯಿಂದ ತಂದಿರುವನು, ತೋರುವನು ಬಾ ಸಹೋದರ. ಈ ರಾಜರು ನಿನ್ನೆ ನಮ್ಮ ಮಾವನ ಮಗ ಬ್ರ್ಯಾಂಡಿ ಕುಡಿಸಿ ನಿನ್ನ ಕಾರಲ್ಲಿ ಕರ್ಕೊಂಡ್ ಬರಕ್ಕೆ, ಅಲ್ಲ ಬೋಳೆ ಮಗನೇ ನಿನ್ನ ನಾಯ ಲಾರಿಯಲ್ಲಿ ಹಾಕಿ ಕಳ್ಸಕ್ ಮುಂಚೆ ಮರ್ಯಾದೆಯಿಂದ ಹೋಮ್ ಮಿನಿಸ್ಟರ್ ಮೊಮ್ಮಗಳು ಎಲ್ಲಿದ್ದಾಳೆ ಅಂತ ಹೇಳ್ಬಿಡು. ಅಳ್ಳಾಡ್ಸ ಬಿಟ್ಬಿಡ್ತಾರ? ಸುನೀನ್
ಮಾಡ್ತೀರಿ? ಹೋಮ್ ಮಿನಿಸ್ಟರ್ ಮೊಮ್ಮಗಳನ್ನ ಹೊಡ್ಕೊಂಡು ಹೋಗಿದ್ದಾರು. ನಾನೇ. ಏನೀಗ? ಹೌದಯ್ಯ, ಬೇಕಾದ್ರೆ 9 ಟೈಮ್ಸ್ ಹೇಳ್ತೀನಿ, ನೀನು ನೀನೆ ನೀನು ನೀನೆ ನೀನು ನೀನೆ ಅಂತ. ಏ ಮಹೇಂದ್ರ, ಏನ್ ಮುಂದಿನ ವರ್ಷದ ಮೆಡಲ್ ಈಗಲೇ ರಿಸರ್ವ್ ಮಾಡ್ಬಿಟ್ಟೇನ? ಗ್ಯಾರಂಟಿ ಗ್ಯಾರಂಟಿ. ನಮ್ಗೊಂದು ಗ್ಯಾಪ್ ಕೊಡಮ್ಮ. ಹೌದು, ನಾನು ಗ್ಯಾಪ್ ಕೊಡ್ಬೇಕು ಅಂತ ನಾನು ಅನ್ಕೊಂಡಿದ್ದೆ, ಆದ್ರೆ ಏನ್ ಮಾಡಕ್ಕಾಗತ್ತೆ. ಫೇಟ್. ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು. ಏ ಮಹೇಂದ್ರ, ಓಯ್ ಕಮ್ಮಿ ಏನಮ್ಮ, ಬೇರೆ ಕಡೆ ಇದ್ರೆ ಸಿಗಲ್ಲ ಅಂತ. ಕಂಗ್ರಾಚುಲೇಷನ್. ಥ್ಯಾಂಕ್ ಯು. ಕಂಗ್ರಾಚುಲೇಷನ್. ಬೆಸ್ಟ್ ಆಫ್ ಲಕ್ ಕಣಮ್ಮ. ಇಲ್ಲಿದೆ. ಹೆಚ್ಚಾಗಿ ಕುಡ್ದು ಮಿಸ್ ಬಿಹೇವ್ ಮಾಡ್ಬೇಡ. ಮಿಸ್ ಇಲ್ಲ, ಕಿಸ್ ಇಲ್ಲ. ಅಲ್ಲಿ ನೋಡು, ಹೋಮ್ ಮಿನಿಸ್ಟರ್ ಬರ್ತಾ ಇದಾರೆ. ಯಾರಮ್ಮ ದಟ್ ಹೋಮ್ ಮಿನಿಸ್ಟರ್? ಓ ಮಹೇಂದ್ರ, ನಿನಗೋಸ್ಕರನೇ ಇವತ್ತು ಪಾರ್ಟಿ ಅರೇಂಜ್ ಮಾಡಿರೋದೇ ಅವರು. ಅವ್ರನ್ನ ಯಾರು ಅಂತ ಕೇಳ್ತಿದ್ಯಲ್ಲೋ. ಅಲ್ಲಮ್ಮ, ಎರಡು ಪೆಗ್ಗ ಔಟ್ ಆಗ್ಬಿಟ್ಟಿಯಲ್ಲೋ. ಎರಡ? ನೋ, ದಿಸ್ ಇಸ್ ಟು ಡಬಲ್ ಟು. ನಮಸ್ತೆ ಸರ್. ಕಂಗ್ರಾಚುಲೇಷನ್. ಐ ಆಮ್ ಪ್ರೌಡ್ ಆಫ್ ಯು ಮೈ ಬಾಯ್. ಆದ್ರೆ ಈ ಕ್ರೌಡ್ ಮುಂದೆ ಪ್ರೌಡ್ ಆಫ್ ಯು ಪ್ರೌಡ್ ಆಫ್ ಯು ಅಂತ ಹೇಳಿ ಆಮೇಲೆ ರೋಡ್ ಮೇಲೆ ಬಿಡ್ಬೇಡಿ ಸರ್. ಹಾಗೇನಿಲ್ಲ ನೋಡಿ, ತಂದೆ ತಾಯಿ ಇಲ್ಲದ ತಬ್ಬಲಿಯಾದ ನನ್ನ ಮೊಮ್ಮಗಳ ಪ್ರಾಣ ಉಳಿಸಿ ನಮ್ಮನೆ ದೀಪ ಬೆಳೆಸಿದ್ದೀರಾ ನೀವು. ನೋಡಿ, ನಿಮ್ಗೆ ಎಷ್ಟೊತ್ತಿನಲ್ಲಿ ಯಾವ ಕೆಲಸ ಆಗ್ಬೇಕಾದ್ರು ಹೇಳಿ, ಒಂದು ಫೋನ್ ಮಾಡಿ, ಬರೀ ಫೋನ್ನಲ್ಲಿ ನಿಮ್ ಕೆಲಸ ಮಾಡಿಸ್ಕೊಡ್ತೀನಿ. ಹಲೋ ಮಹೇಂದ್ರ. ನಮಸ್ಕಾರ. ಬಾರೋ ಇಲ್ಲಿ. ಓ ಹಲೋ ಸರ್, ಮೈ ಫ್ರೆಂಡ್ ಸರ್. ಹಲೋ ಸರ್. ಯಾಕೋರು ಗಾಡಿ ನಿಲ್ಲಿಸ್ಬಿಟ್ಟ? ಮನೆ ಬಂತು ಇಳಿಯೋ. ಮನೇನ? ಯಾರ್ದು? ಮಗನೇ, ಇನ್ ಎರಡ್ ಪೆಗ್ ಜಾಸ್ತಿ ಹಾಕಿದ್ದಿದ್ರೆ ನನ್ನೇ ಯಾರು ಅಂತ ಕೇಳ್ತಿದ್ಯೋನು. ನಿಮ್ ಮನೆ ಬಂತು ಇಳಿಯೋ ಕೆಳಗೆ. ಮನೆ? ಓ, ನಂದೇ ಮನೆ. ಏ ನಂದೇ? ಹುಷಾರು? ಹುಷಾರು ಹುಷಾರು. ನಾನೇನೋ ಹುಷಾರಾಗಿ ಲ್ಯಾಂಡ್ ಆಗ್ಬಿಟ್ಟು ನೀನ್ ಫುಲ್ ಆಗಿದ್ಯ. ನೀನ್ ಹುಷಾರಮ್ಮ. ಆಯ್ತಪ್ಪ, ಬರ್ಲ. ಬಾಯ್ 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 ಬಾಯ್. ಬನ್ರಿ ಮನೆಗೆ. ಯಾರವಳು? ನನ್ನ ಇಷ್ಟೊತ್ತ ನಾಳ್ ಕರಿಯೋಳು? ನಿಮ್ ಹೆಂಡತಿ. ಓ, ಮೈ ವೈಫ್, ಮೈ ಓನ್ ವೈಫ್ ಡಾರ್ಲಿಂಗ್. ಅಯ್ಯೋ, ಕರೆಂಟ್ ಇಲ್ವಲ್ರಿ? ಕರೆಂಟ್? ನೋ. ಸಾರಿ ಡಾರ್ಲಿಂಗ್. ಶಾಂತಿ ಡಾರ್ಲಿಂಗ್. ಎಸ್. ಮನೇಲಿ ಕರೆಂಟ್ ಇಲ್ಲ. ಕೆಇಬಿಗೆ ಫೋನ್ ಮಾಡ್ಬೇಡ, ಹೋಮ್ ಮಿನಿಸ್ಟರ್ ಫೋನ್ ಮಾಡು. ಹೋಮ್ ಮಿನಿಸ್ಟರ್? ಯಾಕೆ ಗೊತ್ತಾ? ನನ್ನ ಮೊಮ್ಮಗಳನ್ನ ಸೇಫ್ ಆಗಿ ಮನೆಗೆ ಕರ್ಕೊಂಬಂದು ನಮ್ಮ ಮನೆ ದೀಪ ಬೆಳೆಸಿದ್ದೀರಾ ನೀನು? ಮೆತ್ತಿಗೆ ಅಂದ್ರೆ ನಾನು. ಯಾವ ಟೈಮಲ್ಲಾದ್ರೂ, ಯಾವ ಸಮಯದಲ್ಲಾದ್ರೂ, ಎಂತ ಸಹಾಯ ಬೇಕಾದ್ರೂ ಇನ್ನೇನ್ ಬೇಡ, ಒಂದು ಟೆಲಿಫೋನ್ ಮಾಡು ಸಾಕು ಅಂತ ಹೇಳಿದವರು ಯಾರು? ಹೋಮ್ ಮಿನಿಸ್ಟರ್. ಅದಕ್ಕೆ ಶಾಂತಿ, ಶಾಂತಿ ಏನಾಯ್ತು? ಹೋಮ್ ಮಿನಿಸ್ಟರ್ ಮನೆ ದೀಪ ಬೆಳಗದಿಲ್ಲ, ಈಗ ನಿಮ್ಮನೆ ಫ್ಯೂಸ್ ಕಿತ್ತು ಕತ್ಲೆ ಮಾಡಿದ್ದೀನಿ. ಅದೇ ಹೋಮ್ ಮಿನಿಸ್ಟರ್ ನ ಕರೆಸಿ ಮತ್ತೆ ಫ್ಯೂಸ್ ಹಾಕ್ಸ್ಕೊ ನೋಡೋಣ. ಕತ್ಲೆಯಲ್ಲಿ ಬಚ್ಚಿಟ್ಕೊಂಡು ರೋಪಾಗ್ತಿರೋ ಬೆಕ್ಕೆ, ಇದು ಹುಲಿ. ನಾನ್ ಕರೆದ್ರೆ ಹೋಮ್ ಮಿನಿಸ್ಟರ್ ಏನೋ ಚೀಫ್ ಮಿನಿಸ್ಟರ್ ಬಂದು ನನ್ನ ಮನೆ ದೀಪ ಬೆಳಗ್ತಾರೆ. ನೀನ್ ಬರೀ ಕರೆಂಟ್ ಫ್ಯೂಸ್ ತೆಗ್ದಿದ್ಯಾ, ಆದ್ರೆ ನನಗೆ ನಿನ್ನ ಜೀವನದ ಫ್ಯೂಸ್ ತೆಗೆಯಷ್ಟು ತಾಕತ್ತಿದ್ಯೋ ಬಾಳೆ ಮಗನೇ? ನೋಡಿ, ಒಳೆ ಬಂದಿದ್ದೆ. Thank you.
ಶಾಂತಿ ಶಾಂತಿ ಬರ 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 ನಿಮ್ಗೇನು ಆಗ್ಲಿಲ್ಲ ತಾನೆ ನನಗೇನೇ ಆಗುತ್ತೆ ನನಗೇನಾಗುತ್ತೆ ನನ್ನ ಮೈ ಮುಡ್ದವ್ರ ಗತಿ ನೋಡು ಒಬ್ಬೊಬ್ಬ ನನ್ನ ಕಡೆ ಫ್ಲಾಟ್ ಅಬ್ಬ ದೇವ್ರು ದೊಡ್ಡವನು ನಿಮ್ಗೇನು ಆಗ್ಲಿಲ್ವಲ್ಲ ಹಾ ವರ್ಷ ವರ್ಷ ಚೆನ್ನಾಗಿ ವರ್ಷ ರೀ ಕುಡಿಯೋಕ್ ನೀರ್ ಬೇಕಾ ಖಂಡಿತ ಆಗ್ಲೂ ಬೇಕು ಇಲ್ಲಿ ತರ್ತೀನಿ ನೀನ್ ತರಬಾರ್ದು ನೀನ್ ಫುಲ್ಲು ಅಳ್ಳಾಡ್ಬಾರ್ದು ಕತ್ಕ ನಾನ್ ತಗೊಂಬರ್ತೀನಿ ನಿಧಾನ ವಾಟರ್ ಶಾಂತಿ 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 ಮಾ ಶಾಂತಿ 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 ನನ್ನ ಕಣ್ ಕಾಣಿಸ್ತಿಲ್ಲ ಇಲ್ಲ ನನ್ನ ಕಣ್ ಕಾಣಿಸ್ತಿಲ್ಲ ಶಾಂತಿ 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 ಮಾಡ್ಕೊಳ್ಳೋದು ಹೇಳಿತನ ಅಂತ ನನ್ನ ಅಂತರಾತ್ಮ ಹೇಳ್ತು ಈ ಪ್ರಪಂಚ ನೋಡಕ್ ಮುಂಚೆ ಸತ್ತೋದ ನನ್ನ ಮಗು ನನ್ನ ಮೇಲೆ ಪ್ರಾಣನ ಇಟ್ಕೊಂಡಿದ್ದ ನನ್ನ ಹೆಂಡತಿ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಅನ್ನೋದಾದ್ರೆ ಅಂತ ಕೊಲೆಗಾರರು ಎಷ್ಟೇ ಜನ ಇರಲಿ ಅವ್ರನ್ನೆಲ್ಲ ಬುಡದ ಸಮೇತ ಕಿತ್ ಹಾಕೋವರೆಗೂ ನಾನು ಬದುಕಿರ್ಬೇಕು ಅಂತ ನಿರ್ಧಾರ ಮಾಡಿದೆ ಆರು ತಿಂಗಳು ನಾನು ಹಾಸ್ಪಿಟಲ್ ಟ್ರೀಟ್ಮೆಂಟ್ ತಗೊಂಡೆ ಆದರೂ ನನಗೆ ದೃಷ್ಟಿ ಬರಲಿಲ್ಲ ಯಾಕೆ ಗೊತ್ತಾ ನಾನಿದ್ದು ಸರ್ಕಾರಿ ಆಸ್ಪತ್ರೆ ಹೋಮ್ ಮಿನಿಸ್ಟರ್ ಮೊಮ್ಮಗಳ ಕಾಪಾಡಕ್ ಹೋಗಿ ತಾನೇ ನಿಮ್ಗೆ ಪರಿಸ್ಥಿತಿ ಬಂದಿದ್ದು ಒಂದ್ ಮಾತು ಅವ್ರನ್ನೇ ಕೇಳಿದ್ರೆ ಒಳ್ಳೆ ಡಾಕ್ಟರ್ ತೋರಿಸಿ ಸರಿಯಾಗಿ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ರು ಆಸ್ ಎ ಡಾಕ್ಟರ್ ನಾನು ಹೇಳ್ತಾ ಇದ್ದೀನಿ ಮತ್ತೆ ನಿಮ್ ದೃಷ್ಟಿ ಬಂದೇ ಬರುತ್ತೆ ಹೌದು ನೀವ್ಯಾಕೆ ಅವ್ರ ಸಹಾಯ ಕೇಳಿಲ್ಲ ಸಹಾಯ ಅನ್ನೋ ಪದ ಈಗ ಅಸಹಾಯಕವಾಗಿ ನಿಂತಿದೆ ನಿನಗೇನೇ ಸಹಾಯ ಬೇಕು ಕೇಳು ನಾನು ನಿನಗೆ ಸಹಾಯ ಮಾಡ್ತೀನಿ ಒಂದು ಟೆಲಿಫೋನ್ ಮಾಡಿ ಸಾಕು ನಾನು ನಿನಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದ ಹೋಮ್ ಮಿನಿಸ್ಟರ್ ನಾನ್ ಹೋದಾಗ ಏನಂತ ಗೊತ್ತಾ ಮಹೇಂದ್ರ ನೀನು ಪುಣ್ಯವಂತ ಕಣಯ್ಯ ಬರೀ ಎರಡು ಕಣ್ಗಳನ್ನ ಮಾತ್ರ ಕಳ್ಕೊಂಡೆ ಆದ್ರೆ ನಾನು ಹೋಮ್ ಮಿನಿಸ್ಟರ್ ಪದವಿನೇ ಕಳ್ಕೊಂಡೆ ಮನುಷ್ಯ ಕಣ್ಣಿಲ್ದ ಬದುಕೋದು ಆದ್ರೆ ಪವರ್ ಇಲ್ದ ಮಾತ್ರ ಬದುಕಕ್ ಸಾಧ್ಯನೇ ಇಲ್ಲ ಐ ಆಮ್ ಸೋ ಸಾರಿ ಐ ಕಾಂಟ್ ಹೆಲ್ಪ್ ಯು ಅಂತ ಸಿಂಪಲ್ ಆಗಿ ಸ್ಟೈಲ್ ಆಗಿ ಇಂಗ್ಲಿಷಲ್ಲಿ ಹೇಳಿ ಕಳಿಸ್ಬಿಟ್ಟ ನನಗಿದ್ದ ಆಸ್ತಿ ನಾನು ಸತ್ತ ಮೇಲೆ ನನ್ನ ಎರಡು ಕಣ್ಗಳು ಬ್ಲೈಂಡ್ ಸ್ಕೂಲ್ಗೆ ಡೊನೇಟ್ ಮಾಡ್ತೀನಿ ಅಂತ ಬಾಂಡ್ ಪೇಪರ್ ಬರ್ಕೊಟ್ಟಿದ್ದೆ ಆದ್ರೆ ದೇವರು ದಾನ ಮಾಡಕ್ ಮುಂಚೆನೆ ನನ್ನ ಕಣ್ಗಳನ್ನ ಕಿತ್ಕೊಂಡ್ಬಿಟ್ಟ ಗೋಲ್ಡ್ ಮೆಡಲ್ ತಗೊಂಡಾಗಲ್ಲ ಬೇಷ್ ಅಂತ ಬೆನ್ ತಟ್ಟಿದ್ ನಮ್ ಡಿಪಾರ್ಟ್ಮೆಂಟ್ ಅವರು ನನ್ನ ಕಣ್ಣು ಹೋದ್ಮೇಲೆ ಯುವರ್ ಅನ್ಫಿಟ್ ಫಾರ್ ದ ಜಾಬ್ ಅಂತ ಹೇಳಿ
ಕೆಲಸದಿಂದ ನನ್ನ ತೆಗೆದಾಕ್ಬಿಟ್ರು. ಎಲ್ರಿಗೂ ಬೇಕಾಗಿದ್ದ ನಿಷ್ಠಾವಂತ ಆಫೀಸರ್ ಆಗಿದ್ದ ನಾನು ಕಣ್ಣು ಹೋದ ಮೇಲೆ ನಾನೇ ದುಡ್ದು ನಾನೇ ತಿನ್ನೋ ಪರಿಸ್ಥಿತಿ ಬಂತು. ಯಾವ ಜನ್ಮದಲ್ಲಿ ಏನ್ ಕರ್ಮ ಮಾಡಿದ್ನೋ ಗೊತ್ತಿಲ್ಲ. ತುಂಬಾ ಗರ್ಭಿಣಿಯಾಗಿದ್ದ ನನ್ನ ಹೆಂಡತಿ ನನ್ನನ್ನು ಅನಾಥನಾಗಿ ಮಾಡಿ ಹೊರಟೋದ್ಲು. ಮಹೇಂದ್ರ, ಯಾಕೋ ಹಳೆಯದನ್ನೆಲ್ಲ ನೆನೆಸ್ಕೋತಾ ಇದೀಯಾ? ಮರೆತು ಬಿಡೋದನ್ನ. ಮರೆಯುವಂತ ಘಟನೆಗಳೇನೋ ನನ್ನ ಜೀವನದಲ್ಲಿ ನಡೆದಿರೋದು. ಇಷ್ಟೆಲ್ಲ ನಡೆದ್ರು ಅದನ್ನೆಲ್ಲ ಸಹಿಸಿಕೊಂಡು ಆ ಕೊಲೆಗಾರನ ಕಣ್ಣು ಹಿಡಿಲೇಬೇಕು ಅನ್ನೋ ಕೆಚ್ಚು ಇದೆಯಲ್ಲ, ನಾ ಮೆಚ್ಚತೆ ಕಣು. ಬೈದ ಬಾಯ್ ಮಹೇಂದ್ರ, ಆ ಕೊಲೆ ಕೇಸ್ನಲ್ಲಿ ನಾವು ಮಾಡಿರೋ ಇನ್ವೆಸ್ಟಿಗೇಷನ್ಸು, ನಮಗ್ ಸಿಕ್ಕಿರೋ ಕ್ಲೂಸು ಇದನ್ನೆಲ್ಲ ನೋಡಿದ್ರೆ ನನ್ನ ಸಂದೇಹ ಆ ಮೇಜರ್ ಡಿಸೋಸ ಕಡೆಗೆ ಹೋಗ್ತಾ ಇದೆ ಕಣು. ಹೀಸ್ ವೆರಿ ಸಸ್ಪಿಷಿಯಸ್ ಫೆಲೋ. ಬರೀ ಕಾರ್ ಓಡಿಸೋದಲ್ಲಿ ಮಾತ್ರ ಅನ್ಕೊಂಡಿದ್ದೆ. ಅಯ್ಯ ಚಿಲ್ಲಿ ಚಿಕನ್ ಕೋಳಿ ಕುಯ್ದಂಗೆ ವಿಷಯನ ಸರಕ್ ಅಂತ ಹೇಳಯ್ಯ? ಸರಕ್ ಅಂತ ಹೇಳೋ ವಿಷಯ ಅಲ್ಲದು, ಫೀಲಿಂಗ್ ಆಗುವಂತ ವಿಷಯ. ಅಯ್ಯೋ ನೀನಾದ್ರೂ ಹೇಳಯ್ಯ. ಹೇಳಿದ್ರೆ ನೀನನ್ನ ಟಾಪ್ ಗೇರ್ಗ್ ಹಾಕ್ತೀಯೋ ರಿವರ್ಸ್ ಹಾಕ್ತೀಯೋ ಯಾರು ಗೊತ್ತು? ನೋಡು ನೀನ್ ಸುತ್ತಿ ಬೆಳೆಸಿ ಮಾತಾಡ, ನೇರವಾಗಿ ವಿಷಯ ಏನು ಅಂತ ಹೇಳು. ನಾವಿಬ್ರು ಈಗ ರಾಜಿ ಆಗಿದ್ದೀವಿ. ಅಂದ್ರೆ? ಅಂದ್ರೆ ನೀನು ಹೂ ಅಂದ್ರೆ ನನ್ನ ಹೆಂಡತಿ, ಹೂ ಅಂದ್ರೆ ನಮ್ಮ ಅತ್ತಿಗೆ, ನೀನು ಹೂ ಅಂದ್ರೆ ನನ್ನ ಅತ್ತಿಗೆ, ಹೂ ಅಂದ್ರೆ ನನ್ನ ಹೆಂಡತಿ. ಓಹೋ, ನೀವಿಬ್ರು ಸೇರಿ ತೀರ್ಮಾನ ಮಾಡ್ದಾಯ್ತಾ? ಅವರಲ್ಲಿ ಯಾರು ಭಟ್ರು? ಅವರು ಈ ಲಿಸ್ಟ್ ಅಲ್ಲಿ ಇದ್ದಾರಾ? ಈ ಲಿಸ್ಟ್ ಅಲ್ಲಿ ಅವರೇ ಫಸ್ಟ್. ಭಟ್ರೆ ಭಟ್ರೆ ಯೋ ಚಿಲ್ಲಿ ಚಿಕನ್ ಅಲ್ಲಿ ನೋಡ್ದ ಬಟ್ರ್ ಚಿಕನ್ ಹುಡ್ಕೊಂಡು ಹೋಗ್ತಾ ಇದೆ. ಏನೇನ್
ಗನ್ನಿಂದ ಎಷ್ಟು ಬುಲೆಟ್ಸ್ ಫೈರ್ ಮಾಡಿದೆ? ನೀನ್ ಸುಳ್ಳು ಹೇಳಿದ್ರು, ನಿನ್ ಗನ್ ಸುಳ್ಳು ಹೇಳ್ತಿಲ್ಲ. ನಿನ್ ಗನ್ ಬರಲ್ ಬಿಸಿ ನೋಡಿದ್ರೆ ಮಿನಿಮಮ್ ಒಂದು 10 ಬುಲೆಟ್ಸ್ ಆದ್ರೂ ಫೈರ್ ಮಾಡಿರ್ಬೇಕು. ನಾನ್ಸೆನ್ಸ್. ವಾಟ್ ನಾನ್ಸೆನ್ಸ್? ಒಬ್ಬ ಮಿಲಿಟರಿ ಮೇಜರ್ ಆಗಿ ಇಂಥ ಕೆಲಸ ಮಾಡೋಕೆ ನಾಚಿಕೆ ಆಗಲ್ಲ. ನಾವು ನಿಮ್ಗೆ ಏನ್ ಅನ್ಯಾಯ ಮಾಡಿದ್ವಿ? ನಮ್ಮ ವಂಶದ ಮೇಲೆ ಯಾಕೆ ದ್ವೇಷ? ಲೋಕ್ ಮೇಡಮ್, ವಿಷಯ ಗೊತ್ತಿಲ್ಲದೆ ಬಾಯಿಗೆ ಬಂದಾಗೆಲ್ಲ ಮಾತಾಡಬೇಡಿ. ವಿಷಯ ಗೊತ್ತಿದ್ದೆ ಮಾತಾಡ್ತಿದ್ದೀನಿ. ನಮ್ಮ ಮತ್ತೆ ನಾ ಕೊಂದಿದ್ದು ನೀನು, ಈ ಬಟ್ಟೆ ನಾ ಕೊಂದಿದ್ದು ನೀನು, ಈಗ ಮಗುನ ಕೊಲೆಗೆ ಪ್ರಯತ್ನ ಪಡ್ತಿದ್ಯಲ್ಲ, ಯಾಕೆ ಹೀಗೆಲ್ಲ ಮಾಡ್ತಿದ್ಯಾ? ನೋ ನೋ, ನಾನಿನ ಸುಮ್ಮನೆ ಬಿಡಲ್ಲ. ಈಗಲೇ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಈ ಎಲ್ಲ ಕೊಲೆ ಮಾಡಿದ್ದು ನೀನೇ ಅಂತ ಹೇಳ್ತೀನಿ. ಅಮ್ಮ ಅಮ್ಮ, ದುಡುಕ್ಬೇಡ. ಮೇಜರ್ ಡಿಸೋಜಾ ಅಂತವ್ರಲ್ಲ, 20 ವರ್ಷದಿಂದ ಅವ್ರು ನನಗೆ ಗೊತ್ತು. ದೇಶ ಸೇವೆ ಮಾಡಿ ಮಿಲಿಟರಿಲಿ ಒಳ್ಳೆ ಹೆಸರು ಪಡೆದವರು. ಇವರು ಅಂತ ಕೆಲಸ ಮಾಡ್ತಾರ? ನೀವಾಗ ತಪ್ಪು ತಿಳ್ಕೊಂಡಿದ್ದೀರಾ. ನಿಮ್ಗೆ ಏನ್ ಗೊತ್ತು? ಯಾರು ಏನ್ ಹೇಳಿದ್ರು ಅದನ್ನೇ ಕೇಳ್ಬಿಡ್ತೀರಾ. ಇವ್ನು ಶೂಟ್ ಮಾಡಿದ್ರೆ ನಾನೇ ನನ್ನ ಕಣ್ಣಾರೆ ನೋಡಿದೀನಿ. ಈಗ ಬಟನ್ ಹಾಕೊಂದ, ನಾಳೆ ಮಗುನ ಕೊಲ್ತಾನೆ, ಆಮೇಲೆ ನಮ್ಮನ್ನೆಲ್ಲನೂ ಕೊಲ್ತಾನೆ. ನಿಮ್ಮನ್ನ ನಾನು ಕೊಲ್ಲೋದಾ? ನೀವೆಲ್ಲ ನನ್ನ ಕಣ್ಣ ಮುಂದೆ ಓಡಾಡೋ ಸೊಳ್ಳೆಗಳಿದ್ದ ಹಾಗೆ ಚಿಟಿಕೆ ಚಿಟಿಕೆ ಹೊಡೆಯೋದ್ರಲ್ಲಿ ಮುಗಿಸ್ಬಿಡ್ತೀನಿ. ವಾರ್ ಫೀಲ್ಡ್ ಅಲ್ಲಿ ಸಾವಿರಾರು ಜನ ಕೊಂದಿರೋ ನನಗೆ ಆಫ್ಟರ್ ಆಲ್. ಇಲ್ಲಿ ಯಾರ್ ನಂಬುದೋ ಬಿಡೋದು. ಇದಿನ್ ಮನೇನೋ ಸ್ಮಶಾನನು, ಯಾವ ಹೊತ್ತಲ್ಲಿ ಯಾರಿಗೇನಾಗುತ್ತೆ ಅಂತ ಗೊತ್ತಿಲ್ಲ. ಏ ಶಾಲಿನಿ, ಬಾರೆ ಇಲ್ಲಿ. ಏನ ಅಂತಿ? ಬಾರೆ ಅಂದ್ರೆ ತಲೆಹಟ್ಟೆ, ಬಾ ಅಂದ್ರೆ ಬರ್ಬೇಕು. ಏ ಡಿಕ್ಕಿ ಓಪನ್ ಮಾಡು. ಓಪನ್ ಆಗಿದೆ ಮೇಡಮ್. ಎಲ್ಲಿಗಮ್ಮ ಹೊರಟೆ? ಗಿರಿ ಎಸ್ಟೇಟ್ಗೆ. ಏನಮ್ಮ ಈ ವಯಸ್ಸಿನಲ್ಲಿ ಒಂಟಿ ಆಗಿ ಬಿಟ್ಬಿಟ್ಟು ಹೊರಟೋಗ್ತೀಯನಮ್ಮ? ಈ ಎಸ್ಟೇಟಿನ ಎಲ್ಲ ವ್ಯವಹಾರ ನೆನ್ಬಿಟ್ಕೊಟ್ಟು ಸಾಯೋ ಕಾಲದಲ್ಲಿ ನೆಮ್ಮದಿಯಿಂದ ಇರಬೇಕು ಅಂತಿದ್ದೆ. ಅದು ಅಲ್ದೆ ನೋಡಪ್ಪ, ಈ ಎಸ್ಟೇಟ್ ವ್ಯವಹಾರ ನನಗೆ ಮುಖ್ಯ ಅಲ್ಲ, ಈ ಮಗುವಿನ ಪ್ರಾಣ ಮುಖ್ಯ. ಈ ಎಸ್ಟೇಟ್ ಬಿಟ್ಟು ಹೋದ್ರೆ ಮಗು ಪ್ರಾಣಕ್ಕೆ ಅಪಾಯ ಇಲ್ಲ ಅಂತ ಹೇಳ್ತಿದ್ದೀರಾ? ಹೌದು, ಇನ್ನೊಂದು ಕ್ಷಣ ನಾನು ಈ ಮನೇಲಿ ಇರೋಲ್ಲ. ಆಯ್ತು, ಬಟ್ ಒನ್ ಥಿಂಗ್, ಮಗು ಇಲ್ಲೇ ಇರಲಿ ಎಲ್ಲೇ ಇರಲಿ, ಅದರ ರಕ್ಷಣೆಗೋಸ್ಕರ ನನ್ನ ಜೊತೆಲಿ ಇರಲೇಬೇಕು. ನಾನು ಮಗು ಜೊತೆ ಬರ್ತಾ ಇದ್ದೀನಿ. ಓಕೆ ಡ್ರೈವರ್, ಗಾಡಿ ತೆಗಿ. ನಮ್ಮ ತಾತನ ಮೈ ಹುಷಾರಿಲ್ಲ, ನನಗೆ 3 ದಿವಸ ರಜಾ ಬೇಕು ಅಂತ ನಾನು ಯಜಮಾನರಿಗೆ ಹೇಳಿದ್ದೀನಿ. ಯಾವಾಗ ನೋಡಿದ್ರು ರಜಾ ರಜಾ ರಜಾ. ಈಗ ನೀನು ಬರ್ತೀಯ ಇಲ್ವೋ? ಸಾರಿ ಮೇಡಮ್, ನಾನು ಊರಿಗೆ ಹೋಗ್ಬೇಕು, ಬರೋಕ್ಕಾಗಲ್ಲ. ನೀನು ಬಂದ್ರೆ ಎಷ್ಟು ಬಿಟ್ಟರೆ ಎಷ್ಟು. ಕೀ ಎಲ್ಲಿ? ಗಾಡಿಲೇ ಇದೆ. ಅಪ್ಪ ನಾ ಬರ್ತೀನಿ. ಪೆಟ್ರೋಲ್ ಇದೆಯಾ? ಸಾಕಷ್ಟಿದೆ. ಸರಿ, ಬಾನೆಟ್ ಓಪನ್ ಮಾಡಿ. ಮಧ್ಯದಾರಲ್ಲಿ ನಿಂತು ಹೋಗ್ಲಿ ಅಂತ ಯಾರೋ ಏರ್ ಫಿಲ್ಟರ್ ಅಲ್ಲಿ ವೇಸ್ಟ್ ಇಟ್ಟಿದ್ದಾರೆ. ಈಗ ಸ್ಟಾರ್ಟ್ ಮಾಡಿ.
ಯಾಕಳಪ್ಪ, ನಾನು ಯಾರು ಅಂತ ಗೊತ್ತಾಗಲಿಲ್ಲ. ಇವ್ರು ನಮ್ಮವ್ರೆ. ನಮ್ಮವ್ರ ಅಂದ್ರ ನಮ್ಮವ್ರು ಅಂದ್ರೆ ನಮ್ಮವ್ರೆ. ಮನೆಯಲ್ಲ ಕ್ಲೀನ್ ಆಗಿದ್ಯಾ? ಬನ್ನಿ ಬನ್ನಿ. ಕಳಪ್ಪ ಸ್ವಲ್ಪ ಬಿಸಿನೀರು ಒಂದ್ ಚಾಕು ತಗೊಂಬಾ. ಯಾಕೆ ಹೇಳ್ದಷ್ಟು ಮಾಡು ಕಳಪ್ಪ, ಎಲ್ಲದಕ್ಕೂ ಯಾಕೆ ಏನು ಅನ್ಕೊಂಡು. ನೀ ಬನ್ನಿ. ಅವತ್ ನನ್ನ ಮುಟ್ಬೇಡ ಅಂತ ಹೇಳಿ ನಿಮಗ್ ನೀವೇ ಸೂಚನೆ ಹಾಕೊಂಡ್ರಿ. ಇವತ್ ಬುಲೆಟ್ ಎಷ್ಟು ಬಿದ್ದಿದ್ರು ನೋಡ್ಕೊಂಡು ಸುಮ್ನೆ ಇರುವಂತೀರಾ? ನೋಡಿ, ನಾನ್ ಬುಲೆಟ್ ತೆಗೆದು ಫಸ್ಟ್ ಏಡ್ ಮಾಡಿ ಮುಗಿಸೋವರೆಗೂ ನೀವು ಸುಮ್ನೆ ಕೂತಿರ್ಬೇಕು. ಮ್ಯಾಚಸ್ ಕೊಡು. ದೇವಸ್ಥಾನಕ್ಕೆ ಹೋದ್ರೆ ಒಳ್ಳೇದಾಗತ್ತಂತೆ, ಬನ್ನಿ ಹೋಗೋಣ. ನಾನು ಬರಲ್ಲ. ಸರಿ, ನನ್ನ ಮಗನ ಕರ್ಕೊಂಡು ಹೋಗ್ತೀನಿ. ನಾನು ಬರ್ತೀನಿ. ದೇವಸ್ಥಾನ ಬಂತು, ಹೋಗೋಣ ಬನ್ನಿ. ಶಾಲಿನಿ, ಬಂದೆ. ನೀನಮ್ಮ, ಎಷ್ಟು ವರ್ಷ ಆಯ್ತು ಇಲ್ಲಿಗೆ ಬಂದು? ಈಗ ಬಂದಿದ್ದೀನಲ್ಲ. ಯಾರ ಹೆಸರು ಅರ್ಚನೆ? ಮಹೇಂದ್ರ ವರ್ಮ ಹೆಸರಲ್ಲಿ. ಪ್ರತಿಯೊಂದು ಹೆಣ್ಣು ಅರ್ಚನೆ ಮಾಡಿಸುವಾಗ ಮೊದಲು ಹೇಳಬೇಕಾದ್ದು ತನ್ನ ಗಂಡನ ಹೆಸರು. ಮಹೇಂದ್ರ ವರ್ಮ ಅನ್ನೋ ಹೆಸರಲ್ಲಿ ಅರ್ಚನೆ ಮಾಡಿ. ಪ್ರಸಾದ ತಗೊಳ್ಳಿ. ಬೇಡಿ. ಎಲ್ಲೋ ಒಂದ್ ಕಡೆ ನೀವು ತಪ್ಪು ಮಾಡ್ತಿದ್ರ ಅಂತ ನಿಮ್ಗೆ ಅನ್ನಿಸ್ಲಿಲ್ಲ? ಅಂದ್ರೆ ನನ್ ಮೇಲೆ ಯಾಕೆ ಇಷ್ಟೊಂದು ಆಸಕ್ತಿ? ನೀವು ನಮ್ಗೆ ಎಷ್ಟೊಂದು ಉಪಕಾರ ಮಾಡಿದಿರಿ. ಇದು ಉಪಕಾರ ಅಲ್ಲ, ಕರ್ತವ್ಯ. ಕರ್ತವ್ಯ ಆದ್ರೂ ಪ್ರಾಣದ ಮೇಲೆ ಆಸೆ ಬಿಟ್ಟು ಯಾಕೆ ಮಾಡ್ತಿದ್ದೀರಿ? ಅದು ನನಗೆ ಸಂಬಂಧಪಟ್ಟಿದ್ದು, ನನ್ನ ಆತ್ಮತೃಪ್ತಿಗೋಸ್ಕರ. ಹಾಗಾದ್ರೆ ನಾನ್ ಮಾಡ್ತಿರೋದು ನನ್ನ ಆತ್ಮತೃಪ್ತಿಗೆ. ಎಲ್ರೂ ಸಂತೋಷನ ಹಂಚ್ಕೊಳಕ್ ಇಷ್ಟಪಡ್ತಾರೆ, ಆದ್ರೆ ನೀವು ನನ್ನ ದುಃಖನ ಹಂಚ್ಕೊಳಕ್ ಇಷ್ಟಪಡ್ತೀರಾ? ನನ್ನ ಜೀವನನೇ ಕತ್ಲೆ. ದೀಪ ಉರಿಬೇಕಾದ್ದು ಕತ್ಲೆಲೆ. ಆ ದೀಪ ನಾನಾಗಿರ್ತೀನಿ. ಹ್ಮ್
ಸಂದಿಹೆ ನಾನು ನೀ ಅರಿತರು ಬಯಸುವೆ ಏಕೆ ನನ್ನನ್ನು ನೀವೇನು ಯೋಚನೆ ಮಾಡಬೇಡಿ, ಜೊತೆಲ್ ಮಹೇಂದ್ರ ವರ್ಮ ಇರೋವರೆಗೂ ಏನೂ ಆಗಲ್ಲ. ಹೋಗಿದ್ದಾರೆ
ನಮ್ ಸೊಸೆನ್ ಕೊಂಡವ್ ನೀವೇ. ಆಫೀಸರ್ಸ್, ಜೆಂಟಲ್ಮನ್, ಈ ಎಮರ್ಜೆನ್ಸಿ ಮೀಟಿಂಗ್ ನಾವು ಯಾಕೆ ಸೇರಿದ್ದೀವಿ ಅಂದ್ರೆ, December 30, 1991 ಇಸ್ವಿ ಮೇಘಧಾಮ ಎಸ್ಟೇಟ್ನಲ್ಲಿ ಶಾರದಮ್ಮ ಅನ್ನೋರ್ ಕೊಲೆ ಆಯ್ತು. ಈ ಕೊಲೆ ತನಿಖೆಯಲ್ಲಿ ಪ್ರಗತಿ ಸಾಧಿಸೋದಕ್ಕೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ, SID ಡಿಪಾರ್ಟ್ಮೆಂಟ್ನವರಾಗಲಿ ಮಾಡಿದ ಎಲ್ಲ ಪ್ರಯತ್ನಗಳು ವಿಫಲವಾಗಿದೆ. ಈ ಕೇಸ್ ಬಗ್ಗೆ ಡೀಟೇಲ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿ ಕೊಲೆಗಾರ ಯಾರು, ಕೊಲೆ ಮಾಡೋದ್ರ ಉದ್ದೇಶ ಏನು ಅನ್ನೋದನ್ನೆಲ್ಲ ಪ್ರೂಫ್ ಸಮೇತ ಈ ಫೈಲ್ನಲ್ಲಿ ನಿರೂಪಿಸಿದ್ದಾರೆ. ಈ ಫೈಲ್ನ ತಯಾರು ಮಾಡಿದವರು ಯಾರು ಅಂದರೆ ಮಿಸ್ಟರ್ ಮಹೇಂದ್ರ ವರ್ಮ. ಅಲ್ಲ, ಎಂತೆಂಥ ಪೊಲೀಸ್ ಆಫೀಸರ್ ಪ್ರಿಪೇರ್ ಮಾಡಿ ತಗೊಂಡೋಗಿರೋ ಕೇಸೆ ಕೋರ್ಟ್ನಲ್ಲಿ ನಿಲ್ಲಿಲ್ಲ. ಇನ್ನು ಇವನೊಬ್ಬ ಆಫ್ಟರ್ಆಲ್ ಕುರುಡ, ಇವನು ಪ್ರಿಪೇರ್ ಮಾಡಿರೋ ಫೈಲ್ ನಂಬೋದಕ್ಕೆ ನಾವು ಮುಟ್ಟಾಡ್ರ ಸರ್? ಒಬ್ಬ ಕುರುಡ ನಮ್ಮ ಡಿಪಾರ್ಟ್ಮೆಂಟ್ನವರೇ ನಮಗೆ ಎನ್ಕರೇಜ್ ಮಾಡೋದಿಲ್ಲ, ಅದಕ್ಕೆ ಪಬ್ಲಿಕ್ ಎಲ್ಲ ನಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ ಆಡ್ಕೊಳ್ಳೋದು. ಇಫ್ ಯು ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ದಿಸ್ ಫೈಲ್, ಐ ಆಮ್ ಆಲ್ಸೋ ನಾಟ್ ಇಂಟ್ರೆಸ್ಟೆಡ್. ನೀವೆಲ್ಲರೂ ತಿಳ್ಕೊಂಡಿರೋ ಹಾಗೆ ನಾನು ಕುರುಡ ಅಲ್ಲ, ಕುರುಡನಾಗಿದ್ದೆ, ಈಗಲ್ಲ. ಈಗ ನನ್ನ ಕಣ್ಣು ಬಂದಿದೆ. ಯು ನೋ ಹೌ ಐ ಗಾಟ್ ಬ್ಯಾಕ್ ಮೈ ಸೈಟ್? ನಿಮ್ಮ ಕಣ್ಣಿಲ್ದೆ ಹೋದ್ರು ಆ ಕೊಲೆಗಾರನ ಇರಿಬೇಕು ಅಂತ ನೀವು ಮಾಡ್ತಿರೋ ಪ್ರಯತ್ನ, ಇನ್ವೆಸ್ಟಿಗೇಷನ್ ಎಲ್ಲ ವ್ಯರ್ಥ. ಕಾರಣ, ನೀವು ಒಬ್ಬ ಕುರುಡ. ಕುರುಡ ತಯಾರು ಮಾಡಿರೋ ಸ್ಟೇಟ್ಮೆಂಟ್ ಆಗ್ಲಿ, ನಿಮ್ ಸಾಕ್ಷಿ ಆಗ್ಲಿ, ಪ್ರೂಫ್ ಸಮೇತ ನಿರೂಪಿಸಿದ್ರು. ಯಾವುದೇ ಪೊಲೀಸ್, ಕೋರ್ಟ್, ಲಾಯರ್ ಯಾಕೆ, ಸಾಮಾನ್ಯ ಜನ ಕೂಡ ಇದನ್ನ ನಂಬಲ್ಲ. ನೋಡಿ, ನಾನು ಓದ್ತಿದ್ದ ಮೆಡಿಕಲ್ ಕಾಲೇಜಲ್ಲಿ ಪ್ರೊಫೆಸರ್ ಆಗಿದ್ದ ಐ ಸರ್ಜನ್ ಒಬ್ರು ಈ ಊರಿಗೆ ಬಂದಿದ್ದಾರೆ. ಅವನ ಕನ್ಸಲ್ಟ್ ಮಾಡಿ ನಿಮ್ ಬಗ್ಗೆ ಹೇಳಿದೆ. ಈ ಆಪರೇಷನ್ ಮಾಡಿದ್ರೆ ಮತ್ತೆ ನಿಮ್ ದೃಷ್ಟಿ ಬಂದೇ ಬರುತ್ತೆ ಅಂತ ಭರವಸೆ ಕೊಟ್ಟಿದ್ದಾರೆ. ದಯವಿಟ್ಟು ಇದಕ್ಕೆ ಒಪ್ಕೊಳ್ಳಿ. ಆಪರೇಷನ್ ಆಗಿ ಒಂದೇ ವಾರದಲ್ಲಿ ನನಗೆ ದೃಷ್ಟಿ ಬರುತ್ತೆ ಅಂತ ಡಾಕ್ಟರ್ ಭರವಸೆ ಕೊಟ್ರು. ದೇವ್ರ ದಯೆ, ಮೂರೇ ದಿನಗಳಲ್ಲಿ ನನಗೆ ದೃಷ್ಟಿ ಬಂತು. ಇನ್ನು ಉಳಿದ ನಾಲ್ಕು ದಿನಗಳಲ್ಲಿ ನಾನು ಈ ಫೈಲ್ನ ತಯಾರು ಮಾಡಿದೆ. December 30 ಮೇಘಧಾಮ ಎಸ್ಟೇಟಲ್ಲಿ ಶಾರದಮ್ಮನ ಕೊಲೆ ಮಾಡಿದ ಅದೇ ಕೊಲೆಗಾರ ನನ್ನ ಹೆಂಡತಿನೂ ಕೊಲೆ ಮಾಡಿದವನು. ದ ಮ್ಯಾನ್ ಹೂ ಕಿಲ್ಡ್ ಹಿಸ್ ಓನ್ ವೈಫ್ ಇಸ್ ದ ಸೇಮ್ ಮ್ಯಾನ್ ಹೂ ಕಿಲ್ಡ್ ಮೈ ವೈಫ್. 7th of December 1990 ಅಂದ್ರೆ ಒಂದು ವರ್ಷ ಹಿಂದೆ ಹೋಮ್ ಮಿನಿಸ್ಟರ್ ಮೊಮ್ಮಗಳನ್ನ ಟೆರರಿಸ್ಟ್ಗಳಿಂದ ಕಾಪಾಡಿದ್ದಕ್ಕೆ. ಉರಿತಾ ಇರೋ ಕಸದ ತೊಟ್ಟಿಲ್ ಬಿದ್ದ ಟೆರರಿಸ್ಟ್ ಸತ್ತೋದಂತ ಪೊಲೀಸ್ನವ್ರು ನಂಬಿದ್ರು. ಆದ್ರೆ ನಾನ್ ನಂಬಲಿಲ್ಲ. ಆ ಏರಿಯಾ ಎಲ್ಲ ವಿಚಾರಿಸ್ದೆ, ಯಾರು ಬಾಯ್ ಬಿಡ್ಲಿಲ್ಲ ಎಕ್ಸೆಪ್ಟ್. Coming. Oh, poor man. I will help you. Kapadi. Hello. Mainly. ದೃಶ್ಯನ ಕಣ್ಣಾರ ನೋಡಿದ್ದಿ ಹುಡುಗ. ಸಾಯದ ಬದುಕಿದ್ದ ಟೆರರಿಸ್ಟ್ ಹಲವಾರು ಶಕ್ತಿಗಳಿಂದ ತನ್ನನ್ನೇ ತಾನು ಬೆಳೆಸ್ಕೊಂಡು ದೊಡ್ಡ ಗ್ಯಾಂಗನೆ ಕಟ್ಟ. ಅದೇ December 30 ನಮ್ಮ SP. December 30 ಮೇಜರ್ ಡಿಸೋಸ ಡಾಕ್ಟರ್ಗೆ ಲಿಫ್ಟ್ ಕೊಟ್ಟಿದ್ದು ನಿಜ. ವಿಧಿ, ಮಳೆ ಬರಕ್ಕೆ ಶುರುವಾಯ್ತು. ಡಾಕ್ಟರ್ ರೈನ್ ಕೋಟ್ ತಗೊಳ್ಳೋಕ್ಕೋಸ್ಕರ ಅಡ್ಡದಾರಿ ಮನೆಗೆ ಬಂದ್ರು. ಅಮ್ಮ ಶಾರದಾ, ಏನ್ ಮಾವ, ಹೋಗ್ಬಿಟ್ಟು ಬರ್ತೀನಮ್ಮ, ಮಗು ಹುಷಾರು. ಆಗ್ಲಿ ಮಾವ. ನೀನು? ನಾನಪ್ಪ. ನಾನು ಅಂದ್ರೆ ನಿಮ್ ಮಗಪ್ಪ. ನಾನೇ
ನೀನ್ ಸತ್ತೋ ಎಷ್ಟೋ ವರ್ಷ ಆಯ್ತು ಅಂತ ನಿನ್ನ ಹೆಸರಿ ತರ್ಪಣ ಬಿಟ್ಟು ಪೀಡೆ ಕಳಿತು ಅಂತ ಸಂತೋಷವಾಗಿದ್ದಲ್ಲೋ, ಮತ್ತೆ ಹಾಗೋ ಬದಿಗೆ ಬಂದೆ? ಮುಖ ನಾನು ತೋರಿಸ್ಬೇಡ, ಹೊರಟೋಗಿರಿಂದ ಹೊರಟೋಗು. ಅಪ್ಪ ಅಪ್ಪ, ಹಾಗಲ್ಬೇಡಿಪ್ಪ. ಈ ದಿವಸ ನಾನು ಏನ್ ತಪ್ಪು ಮಾಡಿದೆ ಅಂತ ನನಗೆ ಈಗ ಅರ್ಥ ಆಯ್ತು. ಇನ್ಮೇಲೆ ಹಾಗೆ ಮಾಡೋದಿಲ್ಲಪ್ಪ, ದಯವಿಟ್ಟು ನನ್ಗೆ ಕ್ಷಮಿಸ್ಬಿಡಪ್ಪ. ಕ್ಷಮಿಸುವಂತ ತಪ್ಪೇನು ನೀನು ಮಾಡಿರೋದು? ಕಾಲೇಜಿನ ದಿನಗಳಲ್ಲಿ ದೊಡ್ಡ ಡ್ರಗ್ ಅಡಿಕ್ಟ್ ಆಗಿ ಸಮಾಜಕ್ಕೆ ಕೆಟ್ಟಗೊಳ್ಳುವ ನಿನ್ನನ್ನು ಅರೆಸ್ಟ್ ಮಾಡಿದ ಆ ಸಬ್ ಇನ್ಸ್ಪೆಕ್ಟರ್ ಮಗಳ ಶೀಲನೇ ಹಾಳು ಮಾಡಿದ್ಲು. ಅವಮಾನ ತಡಿಲಾರ್ದೆ ಅವಳ ತಂದೆ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರಲ್ಲೋ. ನಾನು ಅವಳ ಹತ್ರ ಹೋಗಿ, ಅಮ್ಮ ನೀನು ನನ್ನ ಮಗನ ಹೆಂಡತಿ ಆಗಿದ್ರು ಪರವಾಗಿಲ್ಲ, ಈ ಮನೆಗೆ ಸೊಸೆಯಾಗಿ ಬಾ ಅಮ್ಮ ಅಂತ ಮನೆ ಕರ್ಕೊಂಡ್ಬಂದೆ. ಯಾಕೆ ಗೊತ್ತೇನೋ, ಅವಳ ಹೊಟ್ಟೆಯಲ್ಲಿ ನಮ್ಮ ವಂಶದ ಕುಡಿ ಬೆಳೀತಾ ಇತ್ತು. ನಾ ಮಾಡಿದ ತಪ್ಪಿಗೆ ನನ್ನ ಹೆಂಡತಿ ಹತ್ರ ಕ್ಷಮೆ ಕೇಳಿ. ನನ್ನ ಮಗು ಜೊತೆ ಇವತ್ತೊಂದಿನ ಮನೇಲಿದ್ದು ಬೆಳಿಗ್ಗೆ ಪೊಲೀಸಿಗೆ ಸರೆಂಡರ್ ಆಗ್ಬಿಡ್ತೀನಿ. ಡ್ಯಾಡ್ ಇಂಪಾಸಿಬಲ್, ನಿನ್ನ ಮಗಳಿಗೆ ತನ್ನ ತಂದೆ ಇಂಥ ನೀಚ ಅಂತ ಗೊತ್ತಾಗಬಾರ್ದು, ಅವಳು ನಿನ್ನ ಮುಖ ಕೂಡ ನೋಡಬಾರ್ದು ಅಂತ ಈ ಮನೇಲಿ ನಿಂದೊಂದು ಫೋಟೋ ಕೂಡ ಇಟ್ಟಿಲ್ಲ. ಪರವಾಗಿಲ್ಲಪ್ಪ ಪರವಾಗಿಲ್ಲ, ದೊಡ್ಡ ಮನಸ್ಸು ಮಾಡಿ ಇವತ್ತೊಂದಿನ ಒಂದು ದಿನ ಅಲ್ಲ ಒಂದು ಕ್ಷಣ ಈ ಮನೇಲಿ ಇರಕೂಡ್ದು. ಯಾಕಂದ್ರೆ ನನ್ನ ಮಗನ ಮನೆ ಕರ್ಕೊಂಬರ್ಲಿಕ್ಕೆ ಹೋಗ್ತಾ ಇದ್ದೀನಿ. ದೀಪನ? ಹೌದು, ನಿಮ್ಮಿಬ್ಬರನ್ನು ಒಟ್ಟಿಗೆ ಮೆಡಿಕಲ್ ಕಾಲೇಜ್ ಸೇರಿಸಿದ್ದ. ನಿನ್ನ ತಂಗಿ ರ್ಯಾಂಕ್ ಸ್ಟೂಡೆಂಟ್ ಆಗಿ ದೊಡ್ಡ ಡಾಕ್ಟರ್ ಆಗಿ ಮನೆಗೆ ಬರ್ತಾ ಇದ್ದಾಳೆ, ಆದ್ರೆ ನೀನು ಟ್ಯಾಲೆಂಟ್ ತಾಯಿ ನನ್ನ ಕಣ್ಣು ಮುಂದೆ ಬಂದು ನಿಂತಿದ್ಯಾ, ನಾಚಿಕೆ ಆಗಲ್ಲ ನಿನಗೆ? ಇಲ್ಲ, ಅವಳೇ ಮನೆಗೆ ಬರುವಾಗ ನಿನ್ನ ಇರಕೂಡ್ದು, ಹೊಟ್ಟೋಗು, ಗೆಟ್ ಔಟ್. ನಾನು ಹೋಗ್ತೇನೆ, ಪೊಲೀಸ್ನವ್ರು ನನ್ನ ಹೋಗೋದಕ್ಕೆ ಬಿಡೋದಿಲ್ಲ. ಈಗಾಗಲೇ ನನ್ನ ಶೂಟ್ ಮಾಡಿದ್ದಾರೆ, ನಾನು ಮಾಡಿರೋ ತಪ್ಪಿಗೆ ಶಿಕ್ಷೆ ಅನುಭವಿಸ್ಲೇಬೇಕು ಅಂತ ನಿಮ್ಗೆ ಅನ್ಸಿದ್ರೆ ನನ್ನ ದೇಹದಲ್ಲಿರೋ ಬುಲೆಟ್ ತೆಗೆದು ನನ್ನ ಜೀವಂತವ ಪೊಲೀಸ್ನವ್ರಿಗೊಪ್ಸಿ. ಡಾಕ್ಟರ್ ಬೆಳ್ಳಿಯಪ್ಪ ಸ್ವಲ್ಪ ಹೊತ್ತು ಯೋಚನೆ ಮಾಡಿದ್ರು, ಹೆಚ್ಚಾಗಿ ಅನಸ್ಥೀಸಿಯ ಕೊಟ್ರೆ ಹೆಚ್ಚೊತ್ತು ಪ್ರಜ್ಞೆ ತಪ್ತಾನೆ, ಈಸಿಯಾಗಿ ಅವನ ಪೊಲೀಸ್ನವ್ರು ಹಿಡ್ಕೊಳ್ಬೋದು ಅಂತ ಇಂಜೆಕ್ಷನ್ ಕೊಟ್ರು. ಬಾಡಿಯಿಂದ ಬುಲೆಟ್ ತೆಗೆದು ಫಸ್ಟ್ ಏಡ್ ಮಾಡಿ ಪೊಲೀಸ್ಗೆ ಫೋನ್ ಮಾಡಿದ್ರು. ಶಾರದಮ್ಮ ಪೊಲೀಸ್ಗೆ ಫೋನ್ ಮಾಡಕ್ಕೆ ಟೆಲಿಫೋನ್ ರಿಸೀವರ್ನ ಕೈ ತಗೊಂಡ್ರು. ಒಂದೇ ಕನೆಕ್ಷನ್ ಇರೋ ಎರಡು ಟೆಲಿಫೋನ್ಗಳಲ್ಲಿ ಒಂದು ರಿಸೀವರ್ನ ತೆಗೆದ ಮೇಲೆ ಇನ್ನೊಂದು ಟೆಲಿಫೋನ್ ಕೆಲಸ ಮಾಡಲ್ಲ. ಆಕೆ ಕೂಗು ಯಾರಿಗೂ ಕೇಳಿಸ್ಲಿಲ್ಲ, ಕಾರಣ ಅವತ್ತು ಭಾರಿ ಮಳೆ. ಕಿಟಕಿಯಿಂದ ಹಿಡಿದು ಮೇಜರ್ ಡಿಸೋಜ ಮನೆಗೆ ಹೋಗಿ ಬಾಗಿಲು ತಟ್ಟಿದ್ರು, ತೆಗಿಲಿಲ್ಲ. ಆಕೆನು ಅಟ್ಯಾಕ್ ಮಾಡ್ದ. ಅವನಿಂದ ತಪ್ಸ್ಕೊಳ್ಳಕ್ಕೆ ಸರ್ವೆಂಟ್ ಕ್ವಾರ್ಟರ್ಸ್ ಕಡೆ ಓಡಿದ್ರು. ಆದ್ರೆ ಅದೇ ಸಮಯದಲ್ಲಿ ಮಗು ನಿದ್ದೆಲ್ ನಡೆದು ಬರೋದನ್ನ ನೋಡಿ ಎಲ್ಲಿ ತನ್ನ ಮಗುಗೆ ಆಪತ್ ಬರುತ್ತಂತ ಹೆದರಿ ಮನೆ ಒಳಗೆ ನುಗ್ಗ. ಅವನೊಬ್ಬ ನೋಟೆಡ್ ಟೆರರಿಸ್ಟ್, ತಂದೆ ಮಾಸ್ಕ್ ಹಾಕೊಂಡು ಬದುಕಬೇಕು ಅನ್ನೋ ಕಾರಣದಿಂದ ಸತ್ತ ತನ್ನ ತಂದೆ ಬಾಡಿನ ಅಲ್ಲಿ ಬಿಡಲಿಲ್ಲ, ಹೂತಾಗ್ತ. ಪ್ರಜ್ಞೆ ಬಂದಾಗ ಬೆಳಗಾಗಿತ್ತು, ಕಾರ್ ಸ್ಟಾರ್ಟ್ ಮಾಡಕ್ಕೆ ಹೋದ ಸ್ಟಾರ್ಟ್ ಆಗಲಿಲ್ಲ, ತಂಗಿನ ಕರ್ಕೊಂಡು ಬರಲೇಬೇಕಾಗಿತ್ತು. ಏನು ಡಾಕ್ಟ್ರೆ ಬೆಳಬೆಳಗ್ಗೆನೆ, ಯಾಕೆ ಡ್ರೈವರ್ ಬರಲಿಲ್ವಾ? ಇವನೊಪ್ಪನ ಎವಿಡೆನ್ಸ್ ಹಾಕೋದು ಅದೇ ನಿಮಗೆ ಸಿಕ್ಕಿದ್ದ ಎರಡನೇ ಡೆಡ್ ಬಾಡಿ. ಆ್ಯಂಡ್ ನೌ ಮೇಜರ್ ಡಿಸೋಸ ಕೊಲೆಗಾರನ ಹಿಡಿಯೋಕ್ಕೋಸ್ಕರ ಮೇಜರ್ ತನ್ನ ಡಬಲ್ ಬ್ಯಾರಲ್ ಗನ್ನ ಯಾವಾಗಲೂ ಲೋಡ್ ಮಾಡಿಕೊಂಡು ಮೇಘದಮ್ಮ ಎಸ್ಟೇಟ್ ಕಡೆ ಸುತ್ತಾಡ್ತಿದ್ರು. ಜಾನ್ವರಿ 10ನೇ ತಾರೀಕು ಸುಬ್ಬ ಭಟ್ರನ ಕೊಲೆಗಾರ ಚೇಸ್ ಮಾಡ್ಕೊಂಡು ಹೋಗ್ತಿರೋದನ್ನ ಮೇಜರ್ ದೂರದಿಂದ ನೋಡಿದ್ರು. ಭಟ್ರನ ಸೇವ್ ಮಾಡೋಕ್ಕೆ ತನ್ನ ಗನ್ನಿಂದ ಫೈರು ಮಾಡಿದ್ರು, ಆದರೂ ಕೊಲೆಗಾರ ಭಟ್ರನ ನೇಣು ಹಾಕಿ ಕೊಲೆ ಮಾಡ್ದ. ಕಾರಣ? ನನ್ನ ಶಾಸ್ತ್ರದ ಪ್ರಕಾರ ಅಲ್ಲ ಮಹಾರಾಯರಿ, ನಾನು ಅವನ ಮುಖವನ್ನು ಕಣ್ಣಾರೆ ಕಂಡಿದ್ದೇನೆ. ನಮ್ಮ ಯಜಮಾನ ತರ ಉರುಳಿ ಹೋಗಿದೆ, ಅವನು ಯಜಮಾನರ ವೇಷದಲ್ಲಿ ತಿರುಗಾಡುತ್ತಿರುವನು, ಇಂದಲ್ಲ ನಾಳೆ ಅವನನ್ನು ಹಿಡಿಯದೆ ಬಿಡಲಾರೆ ಮಹಾರಾಯ. ಎಲ್ಲರೂ ಮೇಜರೇ ಕೊಲೆಗಾರ ಅಂತ ಸಸ್ಪೆಕ್ಟ್ ಮಾಡಿದ್ರು.
ಆದರೆ ಕೊಲೆಗಾರನ ಹಿಡಿಯಕ್ಕೆ ನಾನು ರಾತ್ರಿ ಹಾಗಲು ವಾಚ್ ಮಾಡ್ತಾನೆ ಇದ್ದೀನಿ. ಮೊನ್ನೆ ಅವನಿಗೆ ಸಂಬಂಧ ಇಲ್ಲದೆ ಇರೋ ಸರ್ಕಾರಿ ಜಮೀನಿನಲ್ಲಿರೋ ಹಳ್ಳಕ್ಕೆ ಅವನೇ ಮಣ್ಣು ತುಂಬ್ತಾ ಇದ್ದಾನೆ. ಅಂದ್ರೆ ಅಲ್ಲೇ ಎಲ್ಲೋ ಹೆಣನ ಹೂತಾಗಿರ್ಬೇಕು. ಮೇಜರ್, ನಾನು ಮೇಘದಮ್ಮ ಎಸ್ಟೇಟ್ ಇಂದ ವಾಪಸ್ ಬರೋ ಟೈಮ್ ನಾನು ನಿಮ್ಗೆ ತಿಳಿಸ್ತೀನಿ. ಆ ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ನಿಮ್ ಬೆಕ್ಕನ ಏರಿಯಾದಲ್ಲಿ ಬಿಡಿ, ಬಿಟ್ಟು ವಾಚ್ ಮಾಡಿ. ಅಕಸ್ಮಾತ್ ಅವನ ಏನಾದ್ರೂ ಬೆಕ್ಕನ ಹೊಡೆಯಕ್ ಪ್ರಯತ್ನ ಪಟ್ರೆ ಜಗಳ ತೆಗಿರಿ, ಮಿಕ್ಕಿದ್ದನ್ನ ನಾನು ನೋಡ್ಕೋತೀನಿ. ಶಾರದಾ ಡೆಡ್ ಬಾಡಿ ಇನ್ವೆಸ್ಟಿಗೇಷನ್ಗೋಸ್ಕರ ಎಸ್ ಪಿ ನನ್ನ ಮನೆ ಕರ್ಕೊಂಡು ಹೋದ್ರು. ಆಗ ಡಾಕ್ಟರ್ ಬೆಳ್ಳಿಯಪ್ಪನ ಇಂಟ್ರೊಡ್ಯೂಸ್ ಮಾಡಿದ್ರು. ಆ ಕೈ ಹಿಡಿದ ಕೂಡಲೇ ನನಗೆ ಗೊತ್ತಾಗೋಯ್ತು ಅದು ಕೊಲೆಗಾರನ ಕೈ ಅಂತ. ಪ್ರೂಫ್ ಸಮೇತ ಅವನ್ನ ಹಿಡಿಬೇಕು ಅಂತ ಸೆಕ್ಯೂರಿಟಿ ಆಫೀಸರ್ ಆಗ ಮನೇಲಿ ಸೇರ್ಕೊಂಡೆ. ಅವನು ಅಷ್ಟೇ, ನಾನು ಮನೇಲಿದ್ರೆ ಬಹಳ ಈಸಿಯಾಗಿ ನನ್ನನ್ನು ಮುಗಿಸ್ಬೋದು ಅಂತ ಯಾವ್ಯಾವ ಥರದಲ್ಲೋ ಟ್ರೈ ಮಾಡ್ದ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ ಡಾಕ್ಟರ್ ಬೆಳ್ಳಿಯಪ್ಪ ಅವರ ಕೊಲೆ ಟೆಲಿಫೋನ್ ವೈರ್ ಇಂದನೇ ಆಗಿರೋದು. ಸೊ ಇವೆಲ್ಲ ಕೊಲೆಗಳ ಸಂಬಂಧಪಟ್ಟ ಪ್ರೂಫ್, ಎವಿಡೆನ್ಸಸ್, ಮೆಡಿಕಲ್ ಆಸ್ ವೆಲ್ ಆಸ್ ಫೋರೆನ್ಸಿಕ್ ರಿಪೋರ್ಟ್ಸ್ ಇದರಲ್ಲಿದೆ. ಯು ಕ್ಯಾನ್ ಗೋ ಥ್ರೂ ಇಟ್. ಫೈಲ್ ಒಂದ್ಸಲ ಅಲ್ಲ, ನಾಲ್ಕು ಸಲ ರೆಫರ್ ಮಾಡಲಿ, ಅದರಲ್ಲಿರೋದೆಲ್ಲ ನಿಜ, ಪಿನ್ ಟು ಪಿನ್. ಇದು ತಂದೆ, ಇದು ಮಗ. ಈ ಕೊಲೆಗಳನ್ನೆಲ್ಲ ನಾನೇ ಮಾಡಿದ್ದೆ, ಒಪ್ಕೋತೀನಿ, ನಿಮ್ಮೆಲ್ಲರ ಮುಂದೆ ಒಪ್ಕೋತೀನಿ. ಆದರೆ ನೀವೇನು ಮಾಡೋಕ್ಕೆ ಸಾಧ್ಯ? ಅದಕ್ಕೆ ಅಂತ ಕೋರ್ಟ್ ಇದೆ, ಜಜ್ಮೆಂಟ್ ಕೊಡೋದಕ್ಕೆ ಜಡ್ಜ್ ಇದ್ದಾನೆ. ಆ ಜಜ್ಮೆಂಟ್ನ ಯಾವ ರೀತಿ ತಗೋಬೇಕು ಅಂತ ನಾನು ಚೆನ್ನಾಗಿ ಗೊತ್ತು. ಅರೆಸ್ಟ್ ಹಿಮ್. ಎಲ್ಲರೂ ಹೋಲ್ಸೇಲ್ ಆಗಿ ಬಂದಿದ್ದೀರಾ ಬೋಳೆ ಮಕ್ಕಳ. ನಿಮ್ಗಳ ಸಾವು ಈ ಮಹೇಂದ್ರ ವರ್ಮನ್ ಕೈಯಿಂದಾನೆ ಅಂತ ಬ್ರಹ್ಮ ಬರೆದಿಟ್ಟ ಮೇಲೆ ಅದನ್ನ ತಪ್ಸಕ್ಕೆ ಯಾರಿಂದನೂ ಆಗಲ್ಲ. ನನ್ನ ಡ್ಯೂಟಿ ನಾನು ಮಾಡಲೇಬೇಕು. ಹುಟ್ಟುವಾಗ್ಲೇ ಮೆಷಿನ್ ಗನ್ ಸಮೇತ ಹುಟ್ಟಿದ್ದೀನಿ. Thank you.
ಕಾಣಿಸ್ತಾ ಇಲ್ಲ.